ನೋಡಿ ಪಿಸಿ ಇಂದ ಡಿಸಿ ವರೆಗೂ ನಡೆಯುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮುಖ್ಯವಾಗಿರತಕ್ಕಂತ ಪ್ರಮುಖವಾಗಿರತಕ್ಕಂತ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಟಾಪಿಕ್ ಅಂದ್ರೆ ಅದು ಡೇಸ್ ಅಂಡ್ ಥೀಮ್ಸ್ ಆಗುತ್ತೆ ಪ್ರಮುಖ ದಿನಗಳು ಮತ್ತು ಥೀಮ್ಗಳು ಆಗ್ತವೆ ಹಾಗಾದ್ರೆ ಪ್ರತಿ ದಿವಸ ಒಂದೊಂದು ಡೇ ಇರುತ್ತೆ ಒಂದೊಂದು ಡೇ ಅನ್ನು ಆಚರಣೆ ಮಾಡ್ತೀವಿ ಹಾಗಾದ್ರೆ 365 ದಿನ ಏನಿದೆ ಒಂದು ವರ್ಷದಲ್ಲಿ 365 ಕ್ಕಿಂತ ಹೆಚ್ಚು ದಿನಗಳನ್ನು ಆಚರಣೆ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಯಾವ ನೆನಪಿಡಬೇಕು ಸರ್ ಕಾಂಪಿಟಿಟಿವ್ ಎಕ್ಸಾಮ್ ಗೆ ಅಂತಕಂತದ್ದು ನಿಮ್ಮ ಪ್ರಶ್ನೆ ಆಗುತ್ತೆ ಅದಕ್ಕೋಸ್ಕರ ಜನವರಿ ಇಂದ ಡಿಸೆಂಬರ್ ವರೆಗೂ ನಡೆಯತಕ್ಕಂತ ವಿವಿಧ ದಿನಗಳು ಯಾವ ಯಾವ ಇದ್ದವೆ ಅದರಲ್ಲೂ ಪ್ರಮುಖವಾಗಿರತಕ್ಕಂತವ ಯಾವವು ಅವುಗಳ ಥೀಮ್ ಏನು ಅವುಗಳನ್ನು ಯಾಕೆ ಆಚರಣೆ ಮಾಡ್ತೀವಿ ಉದ್ದೇಶ ಏನು ಕಾರಣ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಹಾಗಾದ್ರೆ ಎಲ್ಲರಿಗೂ ಅಮರ್ಸ್ ಕ್ಲಾಸಸ್ ಗೆ ಮತ್ತೊಮ್ಮೆ ಸ್ವಾಗತ ನಾನು ಅಮರೇಶ್ ಪೋತ್ನಾಳ್ ಓಕೆ ಹಾಗಾದ್ರೆ ಕಾಂಪಿಟಿಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಕ್ಕಂತ ಎಲ್ಲಾ ಆಸ್ಪಿರೆಂಟ್ಸ್ ಅಟ್ ಲೀಸ್ಟ್ ಒಂದಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಡೇಸ್ ಅಂಡ್ ಥೀಮ್ಸ್ ಅನ್ನು ತಿಳ್ಕೊಂಡಿರಲೇಬೇಕಾಗುತ್ತೆ ಅದು ಎಲ್ಲಾ ಕಾಂಪಿಟಿಟಿವ್ ಎಕ್ಸಾಮ್ ಗೆ ಯೂಸ್ ಆಗೇ ಆಗುತ್ತೆ ಅದು ಎಫ್ಡಿ ಆಗಿರಬಹುದು ಎಸ್ಟಿ ಆಗಿರಬಹುದು ಪಿಸಿಪಿಎಸ್ಐ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ಪರೀಕ್ಷೆಗಳಾಗಿರಬಹುದು ಸೋ ಅಟ್ ಲೀಸ್ಟ್ ಎರಡು ಮೂರು ಕ್ವೆಶ್ಚನ್ ಗೆ ಯೂಸ್ ಆಗತಕ್ಕಂತ ಒಂದು ನಾಲೆಜ್ ಅನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಹಾಗಾದ್ರೆ ಈ ಒಂದು ಡೇಸ್ ಅಂಡ್ ಥೀಮ್ಸ್ ಮೇಲೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು ಅಂದ್ರೆ ಒಂದು ಯಾವ ದಿನವನ್ನ ಆ ವರ್ಷದ ಯಾವ ದಿನ ಆಚರಣೆ ಮಾಡ್ತೀವಿ ಅಂತ ಕೇಳಬಹುದು ಅಥವಾ ಆ ಒಂದು ದಿನದ ಥೀಮ್ ಏನು ಅಂತ ಕೇಳಬಹುದು ಅಥವಾ ಕೆಲವೊಂದು ದಿನಗಳನ್ನ ಕೆಲವು ಮಹನೀಯರ ಜನನ ಅಥವಾ ಮರಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಅವು ಯಾವ್ಯಾವ ಅಂತ ನೋಡ್ತಾ ಹೋಗ್ತೀವಿ ಅಥವಾ ಕೆಲವೊಂದು ಯುನೈಟೆಡ್ ನೇಷನ್ಸ್ ಅವರು ಕೆಲವೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅವರು ಆಚರಣೆ ಮಾಡ್ತಾರೆ ಅವು ಯಾವ್ಯಾವು ಅವುಗಳ ಥೀಮ್ ಏನಂತ ನೋಡ್ತಾ ಹೋಗ್ತೀವಿ ಸೊ ಕೆಲವೊಂದು ದಿನಗಳನ್ನು ನಮ್ಮ ಭಾರತದಲ್ಲಿ ಆಚರಣೆ ಮಾಡಿದರೆ ಒಂದು ದಿನ ಇನ್ನೊಂದು ದಿನ ಯಾವುದು ಪ್ರಪಂಚದಲ್ಲಿ ಬೇರೆ ದಿನವನ್ನೇ ಆಚರಣೆಯನ್ನು ಮಾಡ್ತಾರೆ ಅವು ಯಾವ್ಯಾವು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಓಕೆ ಒನ್ ಅವರ್ ಎಫರ್ಟ್ ಹಾಕಿದ್ರೆ ಲಾಟ್ ಆಫ್ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಬಹುದು ಇದರಲ್ಲಿ ಹಿಸ್ಟ್ರಿ ಬರ್ತಾ ಹೋಗುತ್ತೆ ಪಾಲಿಟಿ ಬರುತ್ತೆ ಜಿಯೋಗ್ರಫಿ ಬರುತ್ತೆ ಅಥವಾ ಇನ್ಯಾವುದೋ ಟಾಪಿಕ್ ಹಾಗೆ ಬರ್ತಾ ಹೋಗ್ತವೆ ವೆನ್ ಎವರ್ ವಿ ಆರ್ ಸ್ಟಡಿಯಿಂಗ್ ಓಕೆ ಹಾಗಾದ್ರೆ ಬನ್ನಿ ಸೊ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ 2020 ಪ್ರಮುಖ ದಿನಗಳು ಮತ್ತು ಥೀಮ್ಗಳು 2020 ನಡೆದಿರ್ತಕ್ಕಂಥವುಗಳು ಮತ್ತು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಯಾವ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ 2020 ಪ್ರಮುಖ ದಿನಗಳು ಮತ್ತು ಥೀಮ್ಗಳಾಗ್ತವೆ ಸೊ ಯಾವ್ಯಾವ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ನನ್ನ ಒಂದು ಇಂಟ್ರೊಡಕ್ಷನ್ ಇದೆ ನಿಮಗೆಲ್ಲ ಆಲ್ರೆಡಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆಲ್ಲ ಗೊತ್ತಿದೆ ಸೊ ಲೆಟ್ಸ್ ಮೂವ್ ಆನ್ ಇಲ್ಲಿ ನಾನೇನು ಮಾಡ್ತೀನಿ ಸೊ ಜನವರಿಯಿಂದ ಡಿಸೆಂಬರ್ವರೆಗೂ ಆಯಾ ಮಂತಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಡೇಸು ಅವುಗಳ ಕಾರಣ ಏನು ಉದ್ದೇಶ ಏನಾಗಿರುತ್ತೆ ಮತ್ತು ಥೀಮ್ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ಕಡೆ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಕಡೆ ಕಾರಣ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಕಡೆ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಕಡೆ ಉದ್ದೇಶ ಇಂಪಾರ್ಟೆಂಟ್ ಆಗ್ಬೋದು ಸೊ ಹಾಗಾದರೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಮೊದಲನೇದು ಜನವರಿ 9 ಆಗುತ್ತೆ ಪ್ರವಾಸಿ ಭಾರತೀಯ ದಿವಸ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ NRI ಡೇ ಅಂತ ಕರಿತೀವಿ ಕನ್ನಡದಲ್ಲಿ ಪ್ರವಾಸಿ ಭಾರತೀಯ ದಿವಸ ಅಂತ ಕರಿತೀವಿ ಓಕೆ ಉದ್ದೇಶ ಏನಾಗಿರುತ್ತೆ ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು ಅಂದರೆ ನಮ್ಮ ಭಾರತೀಯರು ಬೇರೆ ದೇಶಗಳಲ್ಲಿರ್ತಾರೆ ಅವರು ನಮ್ಮ ಭಾರತದ ಒಂದು ಏನು ಇಂಪ್ರೂವ್ಮೆಂಟ್ಗೆ ಒಂದು ಕೊಡುಗೆಯನ್ನು ನೀಡ್ತಾರೆ ಅಭಿವೃದ್ಧಿಗೆ ಡೆವಲಪ್ಮೆಂಟ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ನೀಡ್ತಾರೆ ಅವರ ಒಂದು ನೆನಪಿಗಾಗಿ ಈ ದಿನವನ್ನು ಅಂದರೆ ಜನವರಿ 9 ನಾವು 2003 ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಪ್ರವಾಸಿ ಭಾರತೀಯ ದಿವಸ ಅಂತ ಓಕೆ ಕಾರಣ ಏನು ಜನವರಿ 9 ಸೆಲೆಕ್ಟ್ ಮಾಡ್ಕೊಳಕ್ಕೆ ಅಂದರೆ ನೋಡಿ 9 ಜನವರಿ 1915 ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಮಹಾತ್ಮ ಗಾಂಧೀಜಿಯವರು ಮರಳಿ ಬರ್ತಾರೆ ದಕ್ಷಿಣ ಆಫ್ರಿಕಾದಿಂದ ಅಂದರೆ ಅವರು ಬಂದ ನಂತರ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಧುಮುಕ್ತಾರೆ ಅದರ ಒಂದು ಮುಂಚೂಣಿಯಲ್ಲಿರ್ತಾರೆ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡ್ತಾರೆ ಸೊ ಹಾಗಾಗಿ ಅವರು ಸೌತ್ ಆಫ್ರಿಕಾದಿಂದ ನಮ್ಮ ಭಾರತಕ್ಕೆ ಮರಳಿರ್ತಕ್ಕಂಥ ದಿನವನ್ನು ಅಂದರೆ ಜನವರಿ 9 ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ ನೋಡಿ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಅಥವಾ NRI ಡೇ ಅಂತ ಕರಿಬೋದು ಪ್ರವಾಸಿ ಭಾರತೀಯ ದಿವಸ ಯಾಕೆ ಏನು ಅನ್ನೋದನ್ನು ವೆರಿ ಇಂಪಾರ್ಟೆಂಟು ಗಾಂಧೀಜಿಯವರು ಭಾರತಕ್ಕೆ ಮರಳಿರ್ತಕ್ಕಂಥ ದಿನವನ್ನು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ ಸೊ ಇಲ್ಲಿ ಉದ್ದೇಶ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಜನವರಿ 10 ವರ್ಲ್ಡ್ ಹಿಂದಿ ಡೇ ಅಥವಾ ವಿಶ್ವ ಹಿಂದಿ ದಿನ ಅಂತ ಕರಿತೀವಿ ಉದ್ದೇಶ ನೋಡಿ ವಿಶ್ವದಾದ್ಯಂತ ಹಿಂದಿ ಪ್ರಚಾರಕ್ಕಾಗಿ ಸೂಕ್ತ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥದ್ದು ಓಕೆ ಮತ್ತು ಹಿಂದಿಯನ್ನು ವಿಶ್ವದಲ್ಲಿಯೇ ಪ್ರಚಲಿತ ಭಾಷೆಯನ್ನಾಗಿ ಪ್ರಸ್ತುತಪಡಿಸುವ ಉದ್ದೇಶವನ್ನು ವಿಶ್ವ ಹಿಂದಿ ದಿನ ಜನವರಿ 10 ಏನು ಆಚರಣೆಯನ್ನು ಮಾಡ್ತೀವೋ ಅದರ ಉದ್ದೇಶ ಆಗಿದೆ ಓಕೆ ಇದು ವರ್ಲ್ಡ್ ಹಿಂದಿ ಡೇ ಜನವರಿ 10 ಆಗುತ್ತೆ ಬಟ್ ಭಾರತದಲ್ಲಿ ನಾವು ನ್ಯಾಷನಲ್ ಹಿಂದಿ ಡೇಯನ್ನು ಸೆಪ್ಟೆಂಬರ್ 14 ಆಚರಣೆಯನ್ನು ಮಾಡ್ತೀವಿ ಕಾರಣ ಏನು ಸೆಪ್ಟೆಂಬರ್ 14 ನಮ್ಮ ರಾಷ್ಟ್ರೀಯ ಹಿಂದಿ ದಿನವನ್ನು ಆಚರಣೆ ಮಾಡೋದಕ್ಕೆ ಅಂದರೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯವರು
ಹಿಂದಿಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟಾಟಸ್ ಅನ್ನು ನೀಡ್ತಾರೆ ಸೆಪ್ಟೆಂಬರ್ 14, 1949. ಹಾಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ದಿನವನ್ನಾಗಿ ಜನವರಿ 10 ವಿಶ್ವ ಹಿಂದಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಸೊ ಜನವರಿ 10 ವರ್ಲ್ಡ್ ಹಿಂದಿ ಡೇ, ಸೆಪ್ಟೆಂಬರ್ 14 ನ್ಯಾಷನಲ್ ಹಿಂದಿ ಡೇ. ಸೊ ನೆನಪಿಡಬೇಕು ಆ ಒಂದು ಡಿಫ್ರೆನ್ಸನ್ನು. ಸೊ ನೆಕ್ಸ್ಟ್ ಜನವರಿ 12 ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನ ಆಗುತ್ತೆ. ವಿವೇಕಾನಂದರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಏನಾಗಿರುತ್ತೆ, ವಿವೇಕಾನಂದರ ತತ್ವಶಾಸ್ತ್ರ, ಅವರ ಜೀವನ ಶೈಲಿ ಮತ್ತು ಅವರ ಆದರ್ಶಗಳನ್ನು ಭಾರತೀಯ ಜನಾಂಗಕ್ಕೆ ಉತ್ತಮ ಪ್ರೇರಣೆ ಆಗ್ಬೋದು ಅನ್ನೋ, ಯುವ ಜನಾಂಗಕ್ಕೆ ಒಂದು ಉತ್ತಮ ಪ್ರೇರಣೆ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ವಿವೇಕಾನಂದರ ಜನ್ಮದಿನವನ್ನು ಜನವರಿ 12 ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ, ರಾಷ್ಟ್ರೀಯ ಯುವ ದಿನ ಜನವರಿ 12 ಆದರೆ ಇಂಟರ್ನ್ಯಾಷನಲ್ ಯೂತ್ ಡೇ ಆಗಸ್ಟ್ 12 ಆಗುತ್ತೆ, ಅಂತಾರಾಷ್ಟ್ರೀಯ ಯುವ ದಿನ. ಸೊ ಇದು ನೆನ್ಪಿಡಬೇಕು. ಓಕೆ, ಹಾಗಾದರೆ ಇಂಟರ್ನ್ಯಾಷನಲ್ ಯೂತ್ ಡೇಯನ್ನು ಯುನೈಟೆಡ್ ನೇಷನ್ಸರು ಆಗಸ್ಟ್ 12 ಆಚರಣೆಯನ್ನು ಮಾಡ್ತಾರೆ. ಅದರ ಥೀಮ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆ್ಯಕ್ಷನ್. ನೋಡಿ, ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯವರು 2020 ಥೀಮ್ ಏನು ಹೇಳ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಯೂತ್ ಡೇದು, ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆ್ಯಕ್ಷನ್ ಥೀಮು ನೆನ್ಪಿಡಬೇಕು, ಇದರದ್ದು ವೆರಿ ಇಂಪಾರ್ಟೆಂಟ್. ಹಾಗಾದರೆ ಜನವರಿ 12 ರಾಷ್ಟ್ರೀಯ ಯುವ ದಿನ, ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ. ನೆಕ್ಸ್ಟು ಜನವರಿ 15 ಯುವ ನಮ್ಮ ಭಾರತದ ಸೇನಾ ದಿನ ಅಥವಾ ಆರ್ಮಿ ಡೇ 2020 ಜನವರಿ 15. ಓಕೆ, ಇದರ ಉದ್ದೇಶ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ನೋಡಿ, ಯಾಕಂದರೆ 1949 ಜನವರಿ 15 ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪನವರು, ನಮ್ಮ ಕರ್ನಾಟಕದ ಕೊಡಗಿನವರು, ಅವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಯಾರಿಂದ ಅಂದರೆ, ಆಗ ಕಮಾಂಡರ್ ಇನ್ ಚೀಫ್ ಆಗಿದ್ದಂತಹ ಬ್ರಿಟಿಷ್ ಜನರಲ್ ಸರ್ ಫ್ರಾನ್ಸಿಸ್ ಬುಚ್ಚರ್ ಅವರಿಂದ ಈ ಒಂದು ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ 1949 ಜನವರಿ 15. ಹಾಗಾಗಿ ಕೆ ಎಂ ಕರಿಯಪ್ಪನವರು ಫೀಲ್ಡ್ ಮಾರ್ಷಲ್ ಆಗಿದ್ದರು, ಅವರ ಒಂದು ಈ ಒಂದು ಅಧಿಕಾರ ಸ್ವೀಕರಿಸಿದ ದಿನವನ್ನೇ ಸೇನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಜನವರಿ 15 ಪ್ರತಿ ವರ್ಷ. ಓಕೆ ನೋಡಿ, ಆರ್ಮಿ ಡೇ ಜನವರಿ 15. ಸೊ ರೀಸನ್ನು, ಉದ್ದೇಶ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ಬೋದು ಎಕ್ಸಾಮ್ಸಲ್ಲಿ, ಯಾಕೆ ಜನವರಿ 15 ಸೇನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ. ಸೊ ಇದು ಕಾರಣ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಜನವರಿ 24 ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಉದ್ದೇಶ ಏನಂದರೆ, ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಮತ್ತು ಅವರು ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಅಸಮಾನತೆಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಆಚರಣೆ ಮಾಡುವುದರ ಮುಖಾಂತರ ನಾವು ಇಲ್ಲಿ ಗುರುತಿಸ್ತಾ ಇದ್ದೀವಿ. ಇಲ್ಲಿ ಮತ್ತೆ ಅಗೇನ್ ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ 11 ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದರೆ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, 11 ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಹಾಗಾದರೆ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ 11 ಆಚರಣೆ ಮಾಡ್ತೀವಿ ಅಂತ ಹೇಳಿದ್ವಿ, ಅದರ ಥೀಮ್ ಏನು ಅಂದರೆ ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್. ಓಕೆ ನೋಡಿ, ಇಂಟರ್ನ್ಯಾಷನಲ್ ಡೇ ಆಫ್ ಗರ್ಲ್ ಚೈಲ್ಡ್ 11, 2020, ಥೀಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್. ಓಕೆ, ಇಂಗ್ಲೀಷಲ್ಲೇ ನೆನ್ಪಿಡ್ಬೇಕು ಇದನ್ನು, ಕನ್ನಡದಲ್ಲಿ ಕನ್ವರ್ಟ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿಕೊಂಡು ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ. ಓಕೆ, ಸೊ ನೆಕ್ಸ್ಟ್ ಜನವರಿ 25 ನ್ಯಾಷನಲ್ ವೋಟರ್ಸ್ ಡೇ, ರಾಷ್ಟ್ರೀಯ ಮತದಾರರ ದಿನ ಆಗುತ್ತೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹೆಚ್ಚಿನ ಯುವ ಮತದಾರರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿ ವರ್ಷ ನಾವು ಜನವರಿ 25 ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾವಾಗಿಂದ ಅಂದರೆ 2011. ಹಾಗಾದರೆ 2020 ಇದು 10 ಒಂದು ರಾಷ್ಟ್ರೀಯ ಮತದಾರರ ದಿನ ಆಗುತ್ತೆ. ಓಕೆ, ಯಾಕೆ ಜನವರಿ 25 ಸೆಲೆಕ್ಟ್ ಮಾಡಿಕೊಂಡ್ರು ಅಂದರೆ, 1950 ಜನವರಿ 25 ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾಗಿತ್ತು, ಎಲೆಕ್ಷನ್ ಕಮಿಷನ್. ಹಾಗಾಗಿ 25 ಜನವರಿಯನ್ನೇ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 25 ಜನವರಿ 2020 ಥೀಮ್ ಏನಾಗಿತ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಲೆಕ್ಟೋರಲ್ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮಕ್ರಸಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಎಲೆಕ್ಟೋರಲ್ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮಕ್ರಸಿ ಅಂತಕ್ಕಂಥದ್ದು 10 ರಾಷ್ಟ್ರೀಯ ಮತದಾರರ ದಿನ 2020 ಜನವರಿ 25 ಆಚರಣೆಯನ್ನು ಮಾಡಿದೀವಿ, ಅದರ ಥೀಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಫೆಬ್ರವರಿ ಮಂತಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಬರ್ತವೆ ಅಂತ ನೋಡೋದಾದರೆ, ಸೊ ಮೊದಲನೇದು ಫೆಬ್ರವರಿ 2 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಥವಾ ವಿಶ್ವ ತೇವ ಭೂಮಿ ದಿನ, ವಿಶ್ವ ಜೌಗು ದಿನ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಭಾರತದಿಂದ ಹಲವಾರು ಜೌಗು ಪ್ರದೇಶಗಳನ್ನು ಈಗ ರಾಮ್ಸರ್ ಕನ್ವೆನ್ಷನ್ ಲಿಸ್ಟ್ಗೆ ಸೇರಿಸ್ತಾ ಇದ್ದಾರೆ, ವೆಟ್ಲ್ಯಾಂಡ್ಸ್ ಆ್ಯಂಡ್
ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಏನು ಕರಿತೀವಿ ಅವುಗಳ ಒಂದು ಲಿಸ್ಟ್ಗೆ ಸೇರಿಸ್ತಾ ಇದ್ದಾರೆ. ಹಾಗಾದರೆ ವಿಶ್ವ ಜೌಗು ದಿನವನ್ನು ಫೆಬ್ರವರಿ 2ರಂದು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ, ನೋಡಿ, ರಾಮ್ಸರ್ ಕನ್ವೆನ್ಷನ್ ಇರಾನಲ್ಲಿ ಫೆಬ್ರವರಿ 2ರಂದು ಸೈನ್ ಆಗ್ತಾರೆ 1971ನಲ್ಲಿ. ಸೊ ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 2ನೇ ನಾವು ವಿಶ್ವ ಜೌಗು ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಥೀಮ್ ಏನು 2020ರದ್ದು ಅಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಬಯೋಡೈವರ್ಸಿಟಿ. ಸೊ ನೆನ್ಪಿಡ್ಬೇಕು, ವೆಟ್ಲ್ಯಾಂಡ್ಸ್ ಆ್ಯಂಡ್ ಬಯೋಡೈವರ್ಸಿಟಿಯು ವಿಶ್ವ ಜೌಗು ದಿನದ ಥೀಮ್ ಆಗಿದೆ. ಅದರ ಕಂಟಿನ್ಯೂಯೇಷನ್ನು ಲೈಫ್ ಥ್ರೈವ್ಸ್ ಇನ್ ವೆಟ್ಲ್ಯಾಂಡ್ಸ್ ಆ್ಯಂಡ್ ವೆಟ್ಲ್ಯಾಂಡ್ ಬಯೋಡೈವರ್ಸಿಟಿ ಮ್ಯಾಟರ್ಸ್ ಅಂತ. ಅಂದರೆ ಈ ಜೌಗು ಪ್ರದೇಶಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ, ವಿಶ್ವದ ಅತಿ ಒಂದು ಉತ್ಪಾದಕ ಪ್ರದೇಶಗಳಾಗ್ತವೆ. ಸೊ ಹಾಗಾಗಿ ಅವುಗಳ ಒಂದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದು ಈ ಒಂದು ದಿನದ ಉದ್ದೇಶ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಫೆಬ್ರವರಿ 4 ವರ್ಲ್ಡ್ ಕ್ಯಾನ್ಸರ್ ಡೇ, ವಿಶ್ವ ಕ್ಯಾನ್ಸರ್ ದಿನ ಆಗುತ್ತೆ. ಇದರದು ಥೀಮ್ ವೆರಿ ಇಂಪಾರ್ಟೆಂಟು, ಐ ಆಮ್ ಆ್ಯಂಡ್ ಐ ವಿಲ್ ಅಂತಕ್ಕಂಥದ್ದು ಫೆಬ್ರವರಿ 4ರಂದು ಆಚರಣೆ ಮಾಡ್ತಕ್ಕಂಥ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಆಗುತ್ತೆ. ಸೊ ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 3 ವರ್ಲ್ಡ್ ವೈಲ್ಡ್ ಲೈಫ್ ಡೇ, ವಿಶ್ವ ವನ್ಯಜೀವಿ ದಿನ ಆಗುತ್ತೆ. ಉದ್ದೇಶ ಏನಂದರೆ ಕಾಡು ಪ್ರಾಣಿ ಮತ್ತು ಸಸ್ಯಗಳ ಅನೇಕ ಸುಂದರ ಮತ್ತು ವೈವಿಧ್ಯಮಯ ರೂಪಗಳನ್ನು ಆಚರಣೆ ಮಾಡಬೇಕು ಮತ್ತು ಅವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಒಂದು ಅವಕಾಶವನ್ನು ಸೃಷ್ಟಿಸೋದಕ್ಕೆ ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ರಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ, ವರ್ಲ್ಡ್ ವೈಲ್ಡ್ ಲೈಫ್ ಡೇ. ಹಾಗಾದರೆ 2020ರ ಥೀಮ್ ಏನಂದರೆ ಸಸ್ಟೇನಿಂಗ್ ಆಲ್ ಲೈಫ್ ಆನ್ ಅರ್ಥ್. ಸಸ್ಟೇನಿಂಗ್ ಆಲ್ ಲೈಫ್ ಆನ್ ಅರ್ಥ್ ಅಂತಕ್ಕಂಥದ್ದು ಮಾರ್ಚ್ 3ರಂದು ಆಚರಣೆ ಮಾಡುವ ವಿಶ್ವ ವನ್ಯಜೀವಿ ದಿನದ ಥೀಮ್ ಆಗಿದೆ. ನೆಕ್ಸ್ಟ್ ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಗುತ್ತೆ. ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಆಚರಣೆ ಮಾಡುವುದು ಜಗತ್ತಿನಲ್ಲಿ ಲಿಂಗ ಸಮಾನತೆಯನ್ನು ಅತ್ಯಂತ ವೇಗಗತಿಯಲ್ಲಿ ಸಾಧಿಸಲು ಕರೆ ನೀಡುತ್ತೆ. ಮಾರ್ಚ್ 8ರಂದು ಆಚರಣೆ ಮಾಡುವ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಗುತ್ತೆ. ಹಾಗಾದರೆ ಮಾರ್ಚ್ 8 2020ರ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯ ಥೀಮ್ ಏನಂದರೆ ಐ ಆಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್. ಓಕೆ, ನೆಕ್ಸ್ಟ್ ಮಾರ್ಚ್ 20 ವರ್ಲ್ಡ್ ಸ್ಪ್ಯಾರೋ ಡೇ, ವಿಶ್ವ ಗುಬ್ಬಚ್ಚಿ ದಿನ ಆಗುತ್ತೆ. ಗುಬ್ಬಚ್ಚಿಗಳೊಂದಿಗಿನ ಪ್ರೀತಿ ಮತ್ತು ಬಂಧವನ್ನು ಜನರಿಗೆ ನೆನಪಿಸಬೇಕಾಗುತ್ತೆ. ನೋಡಿ, ಹಿಂದೆ ಭಾಳಷ್ಟು ಗುಬ್ಬಚ್ಚಿಗಳನ್ನು ನಾವು ಕೂಡ ನೋಡ್ತಾ ಇದ್ವಿ, ಇವತ್ತು ಅವುಗಳ ಸಂಖ್ಯೆ ಭಾಳ ಕಡಿಮೆ ಇದೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಅವುಗಳ ಸಂರಕ್ಷಣೆಗೆ ಮುಂದೆ ಬರಲು ಜನರನ್ನು ಪ್ರೋತ್ಸಾಹಿಸಬೇಕು, ಪ್ರೇರೇಪಿಸಬೇಕು ಅಂತಕ್ಕಂಥದ್ದು ಮಾರ್ಚ್ 20ರಂದು ಆಚರಣೆ ಮಾಡುವ ವಿಶ್ವ ಗುಬ್ಬಚ್ಚಿ ದಿನದ ಒಂದು ಉದ್ದೇಶ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ 2020ರ ವಿಶ್ವ ಗುಬ್ಬಚ್ಚಿ ದಿನದ ಥೀಮ್ ಏನಂದರೆ ಐ ಲವ್ ಸ್ಪ್ಯಾರೋಸ್. ಏನು ಐ ಲವ್ ಸ್ಪ್ಯಾರೋಸ್ ಅಂತ. ಓಕೆ, ಸೊ ನೆಕ್ಸ್ಟು ಮಾರ್ಚ್ 21 ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ಸ್ ಅಂದರೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಆಗುತ್ತೆ. ಉದ್ದೇಶ ಅರಣ್ಯಗಳು ಸುಸ್ಥಿರ ಸಂಪನ್ಮೂಲಗಳ ಮೂಲವಾಗಿದ್ದು ಹವಾಮಾನ ಬದಲಾವಣೆಯನ್ನು ಎದುರಿಸಲು ಪ್ರಮುಖ ಕೊಡುಗೆಗಳಾಗಿವೆ. ಅಂದರೆ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ನಮ್ಮ ಪ್ರಪಂಚದಲ್ಲಿ, ಅವುಗಳನ್ನು ಎದುರಿಸೋದಕ್ಕೆ ನಮಗೆ ಅರಣ್ಯಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾವು ಕಾರ್ಬನ್ ಸಿಂಕ್ ಅಂತಲೇ ಕರಿತೀವಿ ಫಾರೆಸ್ಟ್ಗಳನ್ನು. ಹಾಗಾದರೆ 2020 ಮಾರ್ಚ್ 21ರಂದು ಏನು ಆಚರಣೆ ಮಾಡ್ತಾ ಇದ್ದೀವಿ ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಅರಣ್ಯ ದಿನ, ಅದರ ಥೀಮ್ ಏನು ಅಂದರೆ ಫಾರೆಸ್ಟ್ಸ್ ಆ್ಯಂಡ್ ಬಯೋಡೈವರ್ಸಿಟಿ. ಓಕೆ, ಅರಣ್ಯಗಳು ಮತ್ತು ಜೀವ ವೈವಿಧ್ಯತೆ ಅಂತ ಕರಿಬೋದು. ಓಕೆ, ಸೊ ನೆಕ್ಸ್ಟ್ ಮಾರ್ಚ್ 22 ವರ್ಲ್ಡ್ ವಾಟರ್ ಡೇ, ವಿಶ್ವ ಜಲ ದಿನ ಆಗುತ್ತೆ. ನೀರಿನ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ನಾವು ಪ್ರತಿ ವರ್ಷ ಮಾರ್ಚ್ 22ನ್ನು ವಿಶ್ವ ಜಲ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಥೀಮ್ ಏನು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ನೋಡಿ, UN ವಾಟರ್ 22 ಮಾರ್ಚ್ 2020 ವರ್ಲ್ಡ್ ವಾಟರ್ ಡೇ ಆಗುತ್ತೆ. ಥೀಮು ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ನೀರು ಮತ್ತು ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಏಪ್ರಿಲ್ ತಿಂಗಳದ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸು. ಏಪ್ರಿಲ್ 7 ವರ್ಲ್ಡ್ ಹೆಲ್ತ್ ಡೇ ಆಗುತ್ತೆ, ವಿಶ್ವ ಆರೋಗ್ಯ ದಿನ. ಜಾಗತಿಕ ಆರೋಗ್ಯದ ಪ್ರಾಮುಖ್ಯತೆಯ ಬಗ್ಗೆ ವಿಶ್ವದಾದ್ಯಂತ ಗಮನ ಸೆಳೆಯಲು ಪ್ರತಿ ವರ್ಷ ನಾವು ಏಪ್ರಿಲ್ 7ನ್ನು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದು ಈ COVID-19 ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗುತ್ತೆ, ಡೇ ಆಗುತ್ತೆ, ಥೀಮ್ ಆಗುತ್ತೆ ವಿಶ್ವ ಆರೋಗ್ಯ ದಿನದ. ಓಕೆ, ಸೊ ಹಾಗಾದರೆ 2020ರ ಥೀಮ್ ಏನು ಅನ್ನೋದಾದರೆ ಸಪೋರ್ಟ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್. ನೋಡಿ, ವರ್ಲ್ಡ್ ಹೆಲ್ತ್ ಡೇದು ಥೀಮ್ ಏನಾಗುತ್ತೆ 2020ರದ್ದು ಅಂದರೆ ಸಪೋರ್ಟ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್ ಅಲ್ವಾ. ಸೊ ಈ ಒಂದು COVID-19 ಟೈಮಲ್ಲಿ ಅವರು ಭಾಳಷ್ಟು ಒಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸಪೋರ್ಟ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್ ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಡೇ 2020ರ ಥೀಮ್ ಆಗಿದೆ. ಏಪ್ರಿಲ್ 24 ವೆರಿ ವೆರಿ ಇಂಪಾರ್ಟೆಂಟ್ ಡೇ, ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ನ್ಯಾಷನಲ್ ಪಂಚಾಯತ್ ರಾಜ್ ಡೇ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಆಗುತ್ತೆ. ನೋಡಿ, ಇದರ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಈ ಡೇಯನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 1992ರಲ್ಲಿ 73ನೇ ಸಂವಿಧಾನದ ತಿದ್ದುಪಡಿ ಬರುತ್ತೆ. ಅದರ ಉದ್ದೇಶ ಏನಾಗಿತ್ತು, ಭಾರತದಲ್ಲಿ ಪಂಚಾಯತ್
ರಾಜವ್ಯವಸ್ಥೆಯನ್ನು ತರತಕ್ಕಂಥದ್ದಾಗಿತ್ತು. ಆದರೆ ಅದು ಜಾರಿಗೆ ಬಂದಿರತಕ್ಕಂಥದ್ದು 1993 ಏಪ್ರಿಲ್ 24ರಂದು. ಸೊ ಹಾಗಾಗಿ ಅದೇ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಥವಾ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಯಾವ ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ನೋಡಿ, 2010ರಿಂದ ನಾವು ರಾಷ್ಟ್ರೀಯ ಪಂಚಾಯತ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತದ ಪ್ರಧಾನಿಗಳಾಗಿದ್ದ ಮನಮೋಹನ್ ಸಿಂಗ್ ಅವರು 2010ರಲ್ಲಿ ಮೊದಲ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಘೋಷಣೆಯನ್ನು ಮಾಡಿದರು. ಓಕೆ, ಅದಕ್ಕೋಸ್ಕರ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾ ಇದ್ರು, ವೆನ್ ದ ಪಂಚಾಯತ್ ರಾಜ್ ಈಸ್ ಎಸ್ಟಾಬ್ಲಿಷ್ಡ್ ಪಬ್ಲಿಕ್ ಒಪಿನಿಯನ್ ವಿಲ್ ಡೂ ವಾಟ್ ವಯಲೆನ್ಸ್ ಕ್ಯಾನ್ ನೆವರ್ ಡೂ ಅಂತ. ಓಕೆ, ಸೊ ಇದರ ಉದ್ದೇಶ ಯಾಕೆ ಏಪ್ರಿಲ್ 24ನೇ ಸೆಲೆಕ್ಟ್ ಮಾಡಿಕೊಂಡ್ರು ರಾಷ್ಟ್ರೀಯ ಪಂಚಾಯತ್ ದಿನವಾಗಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 25 ವರ್ಲ್ಡ್ ಮಲೇರಿಯಾ ಡೇ ಅಥವಾ ವಿಶ್ವ ಮಲೇರಿಯಾ ದಿನ ಆಗುತ್ತೆ. ಉದ್ದೇಶ ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ನಾವು ಗಳಿಸಿದ ಯಶಸ್ಸನ್ನು ಗುರುತಿಸಬೇಕು ಮತ್ತು ನಾವೆಲ್ಲರೂ ಸೇರಿ ಮಲೇರಿಯಾವನ್ನು ಕೊನೆಗಾಣಿಸಬೇಕಾದಂತಹ ಜವಾಬ್ದಾರಿಯನ್ನು ಜನಗಳಿಗೆ ತೋರಿಸಬೇಕಾಗುತ್ತೆ. ಹಾಗಾಗಿ 25 ಪ್ರತಿ ವರ್ಷ ನಾವು ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 2020ರ ಥೀಮ್ ಏನೆಂದರೆ ಜೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ, ಅಂದರೆ ಜೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ ಅಂತಕ್ಕಂಥದ್ದು 2020ರ ಏಪ್ರಿಲ್ 25ರಂದು ಆಚರಣೆ ಮಾಡ್ತಕ್ಕಂಥ ವಿಶ್ವ ಮಲೇರಿಯಾ ದಿನದ ಥೀಮ್ ಆಗಿದೆ. ನೆಕ್ಸ್ಟ್ ಮೇ ತಿಂಗಳಲ್ಲಿ ಮೇ 3 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಥವಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಇವತ್ತಿನ ಕಾಲದಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ, ಭಾಳ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಚಾರ ಆಗುತ್ತೆ ಪ್ರೆಸ್ ಫ್ರೀಡಮ್ ಅಂತಕ್ಕಂಥದ್ದು, ಪತ್ರಿಕಾ ಸ್ವಾತಂತ್ರ್ಯ. ಹಾಗಾಗಿ ಇದು ಭಾಳ ಹಾಟ್ ಡೇ ಅಂಡ್ ಥೀಮ್ ಅಂತಲೇ ಕರಿಬೋದು. ಉದ್ದೇಶ ಏನಾಗುತ್ತೆ, ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಓಕೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಮೇ 3ರಂದು ಆಚರಣೆಯನ್ನು ಮಾಡ್ತೀವಿ. 2020ರ ಥೀಮು ಜರ್ನಲಿಸಂ ವಿತೌಟ್ ಫಿಯರ್ ಆರ್ ಫೇವರ್. ಓಕೆ, ನೆಕ್ಸ್ಟು ಮೇ 5 ಇಂಟರ್ನ್ಯಾಷನಲ್ ಡೇ ಆಫ್ ಮಿಡ್ ವೈಫ್, ಅಂತಾರಾಷ್ಟ್ರೀಯ ಶುಶ್ರೂಕಿಯರ ದಿನ ಅಂತ. ಓಕೆ, ಇದರ ಉದ್ದೇಶ COVID-19 ಸಾಂಕ್ರಾಮಿಕ ರೋಗದ ಮಧ್ಯದಲ್ಲೂ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಿಡ್ವೈಫ್ಗಳನ್ನು ನೆನಪು ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮೇ 5ನ್ನು ಪ್ರತಿ ವರ್ಷ ಏನು ಮಾಡ್ತೀವಿ, ಇಂಟರ್ನ್ಯಾಷನಲ್ ಡೇ ಆಫ್ ಮಿಡ್ ವೈಫ್ ಅಂತ ಆಚರಣೆಯನ್ನು ಮಾಡ್ತೀವಿ. ಥೀಮ್ ಏನಾಗುತ್ತೆ 2020ರದ್ದು ಅಂದರೆ ಮಿಡ್ ವೈಸ್ ವಿತ್ ವಿಮೆನ್ ಸೆಲೆಬ್ರೇಟ್ ಡೆಮಾನ್ಸ್ಟ್ರೇಟ್ ಮೊಬಿಲೈಸ್ ಯುನೈಟ್ ಅವರ್ ಟೈಮ್ ಈಸ್ ನೌ ಅಂತ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ COVID-19 ಟೈಮಲ್ಲಿ ಅಟ್ಲೀಸ್ಟ್. ಓಕೆ, ಸೊ ನೆಕ್ಸ್ಟ್ ಮೇ 8 ವರ್ಲ್ಡ್ ರೆಡ್ ಕ್ರಾಸ್ ಡೇ, ವಿಶ್ವ ರೆಡ್ ಕ್ರಾಸ್ ದಿನ ಆಗುತ್ತೆ. ಅಗತ್ಯವಿರುವವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರುವ ಸ್ವಯಂ ಸೇವಕರ ಸೇವೆಯನ್ನು ಪ್ರಶಂಸೆ ಮಾಡಲು ಪ್ರತಿ ವರ್ಷ ಮೇ 8ನ್ನು ನಾವು ವಿಶ್ವ ರೆಡ್ ಕ್ರಾಸ್ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಮೇ 8 ಅನ್ನೋದಾದರೆ ನೋಡಿ, ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ICRCಯ ಒಂದು ಫೌಂಡರ್ ಆಗಿರ್ತಕ್ಕಂಥ ಹೆನ್ರಿ ಡುನಂಟ್ ಅವರ ಜನ್ಮದಿನವಾಗಿರ್ತಕ್ಕಂಥ ಮೇ 8ನ್ನು ನಾವು ಪ್ರತಿ ವರ್ಷ ವಿಶ್ವ ರೆಡ್ ಕ್ರಾಸ್ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವರೇ ಹೆನ್ರಿ ಡುನಂಟ್ ಅವರು. ಓಕೆ, ಇವರಿಗೆ 1901ರಲ್ಲಿ ವಿಶ್ವದ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫಸ್ಟ್ ನೊಬೆಲ್ ಪೀಸ್ ಪ್ರೈಸ್ 1901ನಲ್ಲಿ. ಓಕೆ, ನೆಕ್ಸ್ಟ್ ಮೇ 9 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ, ವಿಶ್ವ ವಲಸೆ ಹಕ್ಕಿ ದಿನ ಆಗುತ್ತೆ. ವಲಸೆ ಹಕ್ಕಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆ ಅಗತ್ಯವನ್ನು ಜಗತ್ತಿಗೆ ತೋರಿಸ್ತಕ್ಕಂಥ ಉದ್ದೇಶಕ್ಕಾಗಿ ಪ್ರತಿ ವರ್ಷ ಮೇ 9ನ್ನು ವಿಶ್ವ ವಲಸೆ ಹಕ್ಕಿ ದಿನ ಅಥವಾ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ದಿನ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಬರೀ ಮೇ 9ಅಲ್ಲ, ಬದಲಾಗಿ 10th October ಸಹಿತ ಈ ವರ್ಷ ನಾವು ಆಚರಣೆಯನ್ನು ಮಾಡಿದ್ವಿ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ. ಆದರೆ ಇನ್ನೂ ಒಂದು ಏನಂದರೆ, ಇದು ಎವ್ರಿ ಡೇ ಎವ್ರಿ ಇಯರ್ ನಾವು ಮೇ 9, 10 October ಬರಲ್ಲ, ಬದಲಾಗಿ ವಿಶ್ವ ವಲಸೆ ಹಕ್ಕಿ ದಿನವನ್ನು ವರ್ಷಕ್ಕೆ 2 ಬಾರಿ ಆಚರಣೆಯನ್ನು ಮಾಡ್ತೀವಿ. ಯಾವತ್ತಂದರೆ ಮೇ 10 October ತಿಂಗಳ 2ನೇ ಶನಿವಾರದಂದು. ಸೊ ಅದು ಯಾವ ಡೇ ಬರುತ್ತೆ ಅವತ್ತು ನಾವು ವಿಶ್ವ ವಲಸೆ ಹಕ್ಕಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮೇ 21 ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ, ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಎಕ್ಸಾಮಲ್ಲಿ ಕೇಳಿದ್ದಾರೆ ಸಹಿತ. ಉದ್ದೇಶ ಏನಾಗಿತ್ತು, ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಮರಣ ದಿನವನ್ನು ನಾವು ಈ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಮೇ 21ರಂದು ಆಚರಣೆಯನ್ನು ಮಾಡ್ತೀವಿ. ಯಾಕಂದರೆ ತಮಿಳುನಾಡಿನ ಶ್ರೀ ಪೆರಂಬುದೂರು ಅಂತಕ್ಕಂಥ ಪ್ಲೇಸಲ್ಲಿ 1991-21ನೇ ಮೇಯಲ್ಲಿ ರಾಜೀವ್ ಗಾಂಧಿಯವರನ್ನು LTTEಯವರು ಹತ್ಯೆ ಮಾಡ್ತಾರೆ. ಹಾಗಾಗಿ ಅದೇ ದಿನವನ್ನು ನಾವು ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ ಅಥವಾ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ನೆನಪಿಡಬೇಕು. ಮೇ 22
ಇಂಟರ್ನ್ಯಾಷನಲ್ ಡೇ ಫಾರ್ ಬಯಲಾಜಿಕಲ್ ಡೈವರ್ಸಿಟಿ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನವಾಗಿ ಆಚರಣೆಯನ್ನು ಮಾಡ್ತೀವಿ. ಜಗತ್ತಿನಲ್ಲಿರ್ತಕ್ಕಂಥ ವೈವಿಧ್ಯತೆಯು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಜನರಿಗೆ ತೋರಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಜೈವಿಕ ದಿನ ಅಥವಾ ಜೀವ ವೈವಿಧ್ಯತಾ ದಿನವನ್ನಾಗಿ ಮೇ 22ನ್ನು ಆಚರಣೆ ಮಾಡ್ತೀವಿ. ಇದರ ಥೀಮು ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್. ಓಕೆ, 22 May 2020 ಇಂಟರ್ನ್ಯಾಷನಲ್ ಡೇ ಫಾರ್ ಬಯಲಾಜಿಕಲ್ ಡೈವರ್ಸಿಟಿ, ಥೀಮ್ ಈಸ್ ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್. ಓಕೆ, ನೆಕ್ಸ್ಟ್ ಜೂನ್ ತಿಂಗಳದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ಇದರಲ್ಲಿ ಯಾವ ಡೇ ಅಂತಲೇ ಕೇಳ್ಬಿಡ್ತಾರೆ. ಸೊ ಇಲ್ಲಿ ಥೀಮ್ ಕೇಳಲ್ಲ, ಉದ್ದೇಶನೂ ಕೇಳಲ್ಲ, ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಣೆ ಮಾಡ್ತೀವಿ ಅಂತ. ಸೊ ಹಾಗಾಗಿ ಕೆಲವೊಂದು ಡೇಟ್ಗಳನ್ನ ನೆನ್ಪಿಡಲೇಬೇಕು, ಕೆಲವೊಂದರ ಥೀಮ್ಗಳನ್ನ ನೆನ್ಪಿಡಬೇಕು, ಕೆಲವೊಂದರ ಕಾರಣ ಉದ್ದೇಶಗಳನ್ನು ನೆನ್ಪಿಡಬೇಕಾಗುತ್ತೆ. ಹಾಗಾದರೆ ವಿಶ್ವ ಪರಿಸರ ದಿನದ ಉದ್ದೇಶ ಏನು? ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮತ್ತು ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು June 5ರಂದು ಆಚರಣೆ ಮಾಡ್ತಕ್ಕಂಥ ವಿಶ್ವ ಪರಿಸರ ದಿನದ ಉದ್ದೇಶ ಆಗುತ್ತೆ. ಈ ವರ್ಷದ ಥೀಮು ಟೈಮ್ ಫಾರ್ ನೇಚರ್ ಅಂತ. ಓಕೆ, ಸೊ ನೆಕ್ಸ್ಟ್ June 21 ಅಗೇನ್ ವೆರಿ ಇಂಪಾರ್ಟೆಂಟು, ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ಆಗುತ್ತೆ. ಇದನ್ನೇ ಜೂನ್ 21 ಅಂತಕ್ಕಂಥದ್ದು ಉತ್ತರಾರ್ಧ ಗೋಳದಲ್ಲಿ ವರ್ಷದ ಅತಿ ದೀರ್ಘವಾದ ದಿನ ಆಗಿದೆ ಮತ್ತು ವಿಶ್ವದ ಅನೇಕ ಭಾಗಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗಾಗಿ June 21ನ್ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆಯನ್ನು ಮಾಡಿ ಅಂತ ನಮ್ಮ ಭಾರತದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ತಮ್ಮ ವಿಶ್ವಸಂಸ್ಥೆಯ ಭಾಷಣದಲ್ಲಿ ಈ ದಿನಾಂಕವನ್ನು ಸೂಚನೆಯನ್ನು ಮಾಡಿದರು. ಹಾಗಾಗಿ ವಿಶ್ವಸಂಸ್ಥೆಯವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. 2015ರಿಂದ June 21ನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆಯನ್ನು ಮಾಡುತ್ತಾ ಬರ್ತಾ ಇದ್ದೀವಿ. ಹಾಗಾದರೆ 2020 June 21ರ ಥೀಮ್ ಏನು ಅನ್ನೋದಾದರೆ ಯೋಗ ಫಾರ್ ಹೆಲ್ತ್, ಯೋಗ ಎಟ್ ಹೋಮ್ ಅಂತ. ಓಕೆ, ನೆಕ್ಸ್ಟು ಜುಲೈ ತಿಂಗಳದು ನೋಡಿ, July 1 ಅಗೇನ್ ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ ಡಾಕ್ಟರ್ಸ್ ಡೇ, ರಾಷ್ಟ್ರೀಯ ವೈದ್ಯರ ದಿನ ಆಗುತ್ತೆ. ಯಾಕೆ July 1ನ್ನು ನಾವು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂದರೆ ನೋಡಿ, ಡಾಕ್ಟರ್ ಬಿದಾಮ್ ಚಂದ್ರ ರಾಯ್ ಇವರು July 1, 1882 ಜನನವನ್ನು ಹೊಂದಿದ್ರು. ಅದೇ July 1, 1962 ಮರಣವನ್ನು ಹೊಂದ್ತಾರೆ. ಹಾಗಾಗಿ ಏನು ಮಾಡ್ತೀವಿ, ಅವರ ಮರಣ ಅಥವಾ ಅವರ ಜನನ ದಿನವಾಗಿರ್ತಕ್ಕಂಥ July 1ನ್ನು ಪ್ರತಿ ವರ್ಷ ನಾವು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಡಾಕ್ಟರ್ ಬಿದಾಮ್ ಚಂದ್ರ ರಾಯ್ ಅವರು ಯಾಕೆ ಒಂದು ಫೇಮಸ್ ಆಗ್ತಾರೆ ಅಂದರೆ, ಇವರು ಪ್ರಖ್ಯಾತ ಭಾರತೀಯ ವೈದ್ಯರಾಗಿದ್ದರು, ಶಿಕ್ಷಣ ತಜ್ಞರಾಗಿದ್ದರು, ಲೋಕೋಪಕಾರಿ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದರು, ರಾಜಕಾರಣಿಗಳಾಗಿದ್ದರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು ಬಿದಾಮ್ ಚಂದ್ರ ರಾಯ್ ಅವರು. ಹಾಗಾಗಿ ಅವರ ಒಂದು ಹುಟ್ಟುಹಬ್ಬ ಅಥವಾ ಮರಣ ದಿನವೂ July 1 ಆಗುತ್ತೆ. ಅದೇ ದಿನವನ್ನು ನಾವು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಥೀಮ್ ಏನಾಗುತ್ತೆ ಅಂದರೆ ಲೆಸನ್ ದ ಮಾರ್ಟಾಲಿಟಿ ಆಫ್ COVID-19. ಅದು ಈ ಒಂದು COVID-19 ಪ್ಯಾಂಡಮಿಕ್ ಟೈಮಲ್ಲಿ ಈ ಒಂದು ವೈದ್ಯರ ಒಂದು ಸೇವೆಯನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿನ ಆಗುತ್ತೆ ಈ ವರ್ಷದ ಎಕ್ಸಾಮ್ಗಳಲ್ಲಿ. ಓಕೆ, ನೆಕ್ಸ್ಟು July 11 ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನ ಆಗುತ್ತೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು July 11ರಂದು ಆಚರಿಸುವ ವಿಶ್ವ ಜನಸಂಖ್ಯಾ ದಿನದ ಒಂದು ಉದ್ದೇಶ ಆಗುತ್ತೆ. ಓಕೆ, ಥೀಮ್ ಏನಾಗುತ್ತೆ ಅಂದರೆ ಪುಟಿಂಗ್ ದ ಬ್ರೇಕ್ಸ್ ಆನ್ COVID-19, ಸೇಫ್ ಗಾರ್ಡಿಂಗ್ ದ ಹೆಲ್ತ್ ಆ್ಯಂಡ್ ರೈಟ್ಸ್ ಆಫ್ ವಿಮೆನ್ ಆ್ಯಂಡ್ ಗರ್ಲ್ಸ್. ಓಕೆ ನೋಡಿ, ಈ COVID-19 ಟೈಮಲ್ಲಿ ಸೊ ಈ ಒಂದು ದಿನಗಳೇನಿದ್ದಾವೆ ಭಾಳ ಇಂಪಾರ್ಟೆಂಟ್ ಆಗ್ತವೆ, ವಿಚ್ ಆರ್ ರಿಲೇಟೆಡ್ ಟು COVID-19 ಆರ್ ಕರೋನಾ ವೈರಸ್ ಅಲ್ವಾ. ಸೊ ಹಾಗಾದರೆ ಇದನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ, ಈಗ ಆಲ್ರೆಡಿ ನಾವು ಉದ್ದೇಶವನ್ನು ಕೂಡ ನೋಡಿದ್ವಿ, ಥೀಮನ್ನು ಕೂಡ ನೋಡಿದ್ವಿ. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, 2011ರಲ್ಲಿ ಜಾಗತಿಕ ಜನಸಂಖ್ಯೆ 7 ಬಿಲಿಯನ್ ಇತ್ತು. ಅಂದರೆ 1 ಬಿಲಿಯನ್ ಅಂದರೆ 100 ಕೋಟಿ ಜನಸಂಖ್ಯೆ. ಹಾಗಾದರೆ 7 ಬಿಲಿಯನ್ ಅಂದರೆ 700 ಕೋಟಿ ಇತ್ತು. ನಮ್ಮ ಭಾರತದಲ್ಲೇ 130 ಕೋಟಿ ಇದ್ದೀವಿ ಅಲ್ವಾ, ಇನ್ನು ಚೀನಾದಲ್ಲೂ ಕೂಡ ಭಾಳಷ್ಟು ಇದ್ದೀವಿ. ಸೊ ನಮ್ಮದೇ ಒಂದು 250 ಕೋಟಿ ಸಮೀಪ ಆಗುತ್ತೆ. ಸೊ ಇನ್ನು ಪ್ರಪಂಚದಲ್ಲಿ 700 ಕೋಟಿ ಇತ್ತು 2011ರಲ್ಲಿ. ಇವತ್ತಿಗೆ ಅಂದರೆ ಇತ್ತೀಚೆಗೆ ನಾವು ಗಮನಿಸಿದಾಗ 2020ಕ್ಕೆ ತೆಗೆದುಕೊಂಡಾಗ 7.7 ಬಿಲಿಯನ್. ನೆಕ್ಸ್ಟ್ 2030ಕ್ಕೆ ಎಷ್ಟಾಗ್ಬೋದು ಅಂದರೆ 850 ಕೋಟಿ, 2050 970 ಕೋಟಿ, 2100ಕ್ಕೆ ನೋಡಿ ಸುಮಾರು 1000 ಕೋಟಿ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಕೂಡ ಇದೆ. ಹಾಗಾಗಿ ವಿಶ್ವ ಜನಸಂಖ್ಯಾ ದಿನವನ್ನು July 11ರಂದು ಆಚರಣೆ ಮಾಡ್ತಾ ಇದ್ದೀವಿ, ನೆನ್ಪಿಡ್ಬೇಕು. ಓಕೆ, ಸೊ ನೆಕ್ಸ್ಟ್ July 29 ವೆರಿ ವೆರಿ ಇಂಪಾರ್ಟೆಂಟೇ, ಅದು ಭಾರತದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇದ್ದಾರೆ.
ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇ ಅಥವಾ ಅಂತಾರಾಷ್ಟ್ರೀಯ ಹುಲಿ ದಿನ ಆಗುತ್ತೆ. ಜಗತ್ತಿನಲ್ಲಿರುವ ಹುಲಿಗಳ ಸಂಖ್ಯೆಯಲ್ಲಿನ ತೀವ್ರ ಕುಸಿತದ ಬಗ್ಗೆ ಜಾಗೃತಿ ಮೂಡಿಸಿ ಅವುಗಳನ್ನು ಅಳಿವಿನ ಅಂಚಿನಿಂದ ಕಾಪಾಡತಕ್ಕಂತ ಉದ್ದೇಶದಿಂದ ಜುಲೈ 29ನ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಜುಲೈ 29 ಅಂದರೆ ನೋಡಿ, ರಷ್ಯಾದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಏನಂತ, ಜುಲೈ 29ನ ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ ಆ ಒಂದು ಮೀಟಿಂಗಲ್ಲಿ, ಆ ಒಂದು ಸಮಿತಿಯಲ್ಲಿ ಪ್ರಪಂಚದಲ್ಲಿ ಹುಲಿ ಇರ್ತಕ್ಕಂಥ ದೇಶಗಳಲ್ಲಿ ಎಲ್ಲ ಒಂದು ಹೆಡ್ಗಳು ಅಲ್ಲಿ ಸೇರಿರ್ತಾರೆ, ಅವರು ಈ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಗಾದರೆ ಭಾರತದಲ್ಲಿ ಹುಲಿಗಳ ಸರ್ವೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಎಷ್ಟು ಹುಲಿಗಳಿದ್ದಾವೆ ಅಂದರೆ 2967 ಹುಲಿಗಳಿದ್ದಾವೆ. ಶೇಕಡ ಪ್ರಪಂಚದಲ್ಲಿರ್ತಕ್ಕಂಥ 70% ಹುಲಿಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹುಲಿಗಳಿದ್ದಾವೆ ಅನ್ನೋದಾದರೆ ಮಧ್ಯಪ್ರದೇಶದಲ್ಲಿ 526, ಕರ್ನಾಟಕ 524, ನೆಕ್ಸ್ಟ್ ಉತ್ತರಾಖಂಡ, ನೆಕ್ಸ್ಟ್ ಮಹಾರಾಷ್ಟ್ರ ಮತ್ತು ತಮಿಳುನಾಡು. ಓಕೆ, ಕರ್ನಾಟಕದ 2ನೇ ಸ್ಥಾನದಲ್ಲಿದೆ ಭಾರತದಲ್ಲಿರ್ತಕ್ಕಂಥ ಹುಲಿಗಳ ಸಂಖ್ಯೆಯನ್ನು ಪರಿಗಣನೆಗೆ ತೆಗೆದುಕೊಂಡಾಗ. ಓಕೆ, ಸೊ ಇಷ್ಟು ನೆನಪಿಡಬೇಕು. ಸೊ ನೆಕ್ಸ್ಟು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ವಿವಿಧ ಡೇಸ್ ಆ್ಯಂಡ್ ಥೀಮ್ಸ್ ಯಾವ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 6 ಹಿರೋಶಿಮಾ ಡೇ, ಹಿರೋಶಿಮಾ ದಿನ ಅಂತ ಕರಿತೀವಿ. ಇದು ಯುದ್ಧದ ವಿರುದ್ಧ ಶಾಂತಿ ರಾಜಕೀಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು. ಅಂದರೆ ಪ್ರಪಂಚದಲ್ಲಿ ಯುದ್ಧಗಳು ಆಗಬಾರ್ದು, ಯುದ್ಧಗಳಾದರೆ ಏನು ವಿನಾಶ ಆಗುತ್ತೆ ಅನ್ನೋದನ್ನು ನಾವು ಹಿರೋಶಿಮಾ ದಿನವನ್ನು ಆಚರಣೆ ಮಾಡುವ ಮುಖಾಂತರ ನಾವು ಜಗತ್ತಿಗೆ ತೋರಿಸ್ತಾ ಇದ್ದೀವಿ. ಏನಾಗಿತ್ತು ಆಗಸ್ಟ್ 6ರಂದು ಹಿರೋಶಿಮಾದಲ್ಲಿ ನೋಡಿ, 2ನೇ ಮಹಾಯುದ್ಧ ನಡಿಬೇಕಾದ್ರೆ ಅಮೆರಿಕದವರು ಜಪಾನಿನ ಹಿರೋಶಿಮಾ ಮೇಲೆ 1945 ಆಗಸ್ಟ್ 6ರಂದು ಬಾಂಬ್ ಹಾಕ್ತಾರೆ ಅಲ್ವಾ, ಅಣುಬಾಂಬಿನ ಮುಖಾಂತರ ಏನಾಯಿತು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಆಗಸ್ಟ್ 6ರನ್ನು ಪ್ರತಿ ವರ್ಷ ನಾವು ಹಿರೋಶಿಮಾ ಡೇ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ನಾಗಸಾಕಿ ಡೇ ಯಾವತ್ತಾಗುತ್ತಂದರೆ ನೋಡಿ, ಆಗಸ್ಟ್ 6 ಹಿರೋಶಿಮಾ ಡೇ, ನೆಕ್ಸ್ಟ್ ಆಗಸ್ಟ್ 9 ನಾಗಸಾಕಿ ಡೇ, ಅಂದರೆ ಆಗಸ್ಟ್ 9ರಂದು ಹಾಗೆ ಅಮೆರಿಕದವರು ಹಾಗೆ ನಾಗಸಾಕಿ ಮೇಲೆ ಬಾಂಬ್ ಹಾಕ್ತಾರೆ. ಸೊ ಹಾಗಾಗಿ ಇದು 75ನೇ ವರ್ಷ ಆಗುತ್ತೆ. ಸೊ ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟು ಆಗಸ್ಟ್ 12 ಅಗೇನ್ ವೆರಿ ಇಂಪಾರ್ಟೆಂಟ್, ವರ್ಲ್ಡ್ ಎಲಿಫೆಂಟ್ ಡೇ, ವಿಶ್ವ ಆನೆ ದಿನ ಆಗುತ್ತೆ. ದೈತ್ಯ ಪ್ರಾಣಿ ಆನೆಯನ್ನು ಸಂರಕ್ಷಿಸಲು ಮತ್ತು ಉಳಿಸಲು ಕರೆ ನೀಡ್ತಕ್ಕಂಥ ಉದ್ದೇಶವನ್ನು ಆಗಸ್ಟ್ 12 ನಾವು ವಿಶ್ವ ಆನೆ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಭಾರತದಲ್ಲಿ ಆನೆಗಳು ಯಾವ ರಾಜ್ಯದಲ್ಲಿ ಜಾಸ್ತಿ ಇದ್ದಾವೆ ಅಂದರೆ ನಮ್ಮ ಕರ್ನಾಟಕದಲ್ಲೇ ಇದ್ದಾವೆ. ಸೊ 6049 ಆನೆಗಳಿದ್ದಾವೆ ಇತ್ತೀಚಿನ 2017 ಸರ್ವೆ ಪ್ರಕಾರ. 2ನೇ ಸ್ಥಾನದಲ್ಲಿ ಅಸ್ಸಾಂ ಇದೆ, 3ನೇ ಸ್ಥಾನದಲ್ಲಿ ಕೇರಳ ಇದೆ. ಓಕೆ, ಭಾರತದಲ್ಲಿ ಒಟ್ಟು ಸುಮಾರು 27,000 ಆನೆಗಳಿದ್ದಾವೆ ಅಕಾರ್ಡಿಂಗ್ ಟು ದ 2017 ಸರ್ವೆ ಪ್ರಕಾರ. ಓಕೆ, ನೆಕ್ಸ್ಟು ಆಗಸ್ಟ್ 20 ವೆರಿ ಇಂಪಾರ್ಟೆಂಟ್, ಹಾರ್ಮೋನಿ ಡೇ ಅಥವಾ ಸದ್ಭಾವನಾ ದಿವಸ ಆಗುತ್ತೆ. ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿವಸ ಅಂತ ಕರಿತೀವಿ. ಉದ್ದೇಶ ಏನಾಗಿತ್ತು, ಎಲ್ಲ ಧರ್ಮಗಳು ಮತ್ತು ಭಾಷೆಗಳ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸ್ತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ 20ನ ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿನ ಆಗಿ ಆಚರಣೆಯನ್ನು ಮಾಡ್ತೀವಿ. ಯಾಕೆ ಆಗಸ್ಟ್ 20 ಅನ್ನೋದಾದರೆ ನೋಡಿ, ಭಾರತದ ಮಾಜಿ ಪ್ರಧಾನಿಗಳಾಗಿದ್ದ ರಾಜೀವ್ ಗಾಂಧಿಯವರ ಜನ್ಮ ದಿನಾಚರಣೆ ಆಗಿರ್ತಕ್ಕಂಥ ಆಗಸ್ಟ್ 20ನ ನಾವು ಸದ್ಭಾವನಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ಅವರ ಒಂದು ಮರಣ ದಿನ ಆಗಿರ್ತಕ್ಕಂಥ 21 ಮೇಯನ್ನು ಯಾವ ದಿನ ಆಚರಣೆ ಮಾಡ್ತೀವಿ ಅಂತ ಈಗ ತಾನೆ ನೋಡಿದ್ವಿ, ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ. ಅವರ ಜನ್ಮದಿನವನ್ನು ಸದ್ಭಾವನೆ ದಿನ, ಮರಣ ದಿನ ಭಯೋತ್ಪಾದನಾ ವಿರೋಧಿ ದಿನ. ಓಕೆ, 21 ಮೇ ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟು ಆಗಸ್ಟ್ 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ, ರಾಷ್ಟ್ರೀಯ ಕ್ರೀಡಾ ದಿನ. ಅಗೇನ್ ವೆರಿ ಇಂಪಾರ್ಟೆಂಟು, ಯಾರ ಒಂದು ಹುಟ್ಟು ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಭಾರತೀಯ ಹಾಕಿ ದಂತಕಥೆ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ನೋಡಿ, ಹಾಕಿಯ ಲೆಜೆಂಡ್ ಅಂತ ಕರಿತೀವಿ ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರು 29 ಆಗಸ್ಟ್ 1905ರಂದು ಜನಿಸಿದ್ರು. ಓಕೆ, ಸೊ ಅದಕ್ಕೋಸ್ಕರ ಅವರ ಒಂದು ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಗಸ್ಟ್ 29ರಂದು ಆಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳದು ನೋಡಿ, ಸೆಪ್ಟೆಂಬರ್ 5 ವೆರಿ ಫೇಮಸ್, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ನ್ಯಾಷನಲ್ ಟೀಚರ್ಸ್ ಡೇ, ರಾಷ್ಟ್ರೀಯ ಶಿಕ್ಷಕರ ದಿನ. ಭಾರತದ ಮೊದಲ ಉಪರಾಷ್ಟ್ರಪತಿಗಳು, ಭಾರತದ 2ನೇ ರಾಷ್ಟ್ರಪತಿಗಳು ಮತ್ತು ಶಿಕ್ಷಣ ತಜ್ಞರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 5ನ್ನು ನಾವು ಪ್ರತಿ ವರ್ಷ ಶಿಕ್ಷಕರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಐ ಆಮ್ ಆಲ್ಸೋ ಎ ಟೀಚರ್, ಐ ಆಮ್ ಹ್ಯಾಪಿ ಟು ಶೇರ್ ದಿಸ್ ಇನ್ಫಾರ್ಮೇಷನ್. ಸೆಪ್ಟೆಂಬರ್ 5 1888ರಲ್ಲಿ ನಮ್ಮ
ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಜನಿಸಿದ್ರು. ಅವರು ಶಿಕ್ಷಣ ಪ್ರೇಮಿಯಾಗಿದ್ದರು, ಶಿಕ್ಷಣ ತಜ್ಞರಾಗಿದ್ದರು. ಅವರ ಒಂದು ಜನ್ಮದಿನಾಚರಣೆಯನ್ನು ನಾವು ರಾಷ್ಟ್ರೀಯ ಶಿಕ್ಷಕರ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ವರ್ಲ್ಡಲ್ಲಿ ಬೇರೆ ದಿನ ನಾವು ವರ್ಲ್ಡ್ ಟೀಚರ್ಸ್ ಡೇ ಆಗಿ ಆಚರಣೆಯನ್ನು ಮಾಡ್ತೀವಿ. ಅದು ಯಾವತ್ತು ಅಂದರೆ ಅಕ್ಟೋಬರ್ 5. ಅಕ್ಟೋಬರ್ 5 ವರ್ಲ್ಡ್ ಟೀಚರ್ಸ್ ಡೇ, ಸೆಪ್ಟೆಂಬರ್ 5 ನ್ಯಾಷನಲ್ ಟೀಚರ್ಸ್ ಡೇ. ಓಕೆ, ನೆನ್ಪಿಡ್ಬೇಕು. ನೆಕ್ಸ್ಟು ಸೆಪ್ಟೆಂಬರ್ 8 ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಆಗುತ್ತೆ. ವ್ಯಕ್ತಿಗಳು, ಸಮುದಾಯಗಳು ಮತ್ತು ಸಮಾಜಗಳಿಗೆ ಸಾಕ್ಷರತೆಯ ಮಹತ್ವವನ್ನು ಸಾರುವ ಉದ್ದೇಶದಿಂದ ಸೆಪ್ಟೆಂಬರ್ 8 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಥೀಮ್ 2020 ಏನಾಗುತ್ತೆ ಅಂದರೆ ಲಿಟ್ರಸಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ದ ಕೋವಿಡ್-19 ಕ್ರೈಸಿಸ್ ಆ್ಯಂಡ್ ಬಿಯಾಂಡ್. ನೋಡಿ, ಕೋವಿಡ್-19 ರಿಲೇಷನ್ ಇರತಕ್ಕಂಥ ಡೇಸ್ ಆ್ಯಂಡ್ ಥೀಮ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಸೆಪ್ಟೆಂಬರ್ 16 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಒಂದು ಯಾವ ದಿನ ಅಂತ ಕೇಳ್ತಾರೆ, ಹಾಗಾಗಿ ಈ ದಿನ ವೆರಿ ಇಂಪಾರ್ಟೆಂಟು. ಸೆಪ್ಟೆಂಬರ್ 16 ಯಾವ ದಿನ ಅಂದರೆ ಅಂತಾರಾಷ್ಟ್ರೀಯ ಓಜೋನ್ ಪದರ ಸಂರಕ್ಷಣಾ ದಿನ, ಇಂಟರ್ನ್ಯಾಷನಲ್ ಡೇ ಫಾರ್ ಪ್ರಿಸರ್ವೇಷನ್ ಆಫ್ ದ ಓಜೋನ್ ಲೇಯರ್. ಓಕೆ, ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಒಂದು 1985 ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಒಂದು ಸಮಿತಿ, ಒಂದು ಕನ್ವೆನ್ಷನ್ ನಡೆಯುತ್ತೆ. ಅದನ್ನು ನಾವು ವಿಯೆನ್ನಾ ಕನ್ವೆನ್ಷನ್ ಅಂತ ಕರಿತೀವಿ. ಕಾರಣ ಏನಾಗಿತ್ತು ಅಂದರೆ, ಈಗ ಓಜೋನ್ ಪದರ ಏನು ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದೆ ಯುವಿ ರೇಸಿಂದ. ಹಾಗಾಗಿ ಈ ಒಂದು ಓಜೋನ್ ಪದರ ನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ 1985 ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಒಂದು ಕನ್ವೆನ್ಷನನ್ನು ಕೂಡ್ತಾರೆ, ಸೇರ್ತಾರೆ. ಅದರ ಹೆಸರು ವಿಯೆನ್ನಾ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಓಜೋನ್ ಲೇಯರ್ ಅಂತ. ಆದರೆ 1987 16 ಸೆಪ್ಟೆಂಬರಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಏನಂದರೆ ಮಾಂಟ್ರಿಯಾಲ್, ಅಂದರೆ ಕೆನಡಾದ ಮಾಂಟ್ರಿಯಾಲಲ್ಲಿ ಅಗೇನ್ ಅವರು ಒಂದು ಸಮಿತಿಯನ್ನು, ಸಭೆಯನ್ನು ಸೇರ್ತಾರೆ. ಅಲ್ಲಿ ಒಂದು ಪ್ರೋಟೋಕಾಲ್ಗೆ ಎಲ್ಲರೂ ಸೈನ್ ಆಗ್ತಾರೆ. ಆ ಪ್ರೋಟೋಕಾಲ್ ಹೆಸರು ಮಾಂಟ್ರಿಯಾಲ್ ಪ್ರೋಟೋಕಾಲ್ ಆನ್ ಸಬ್ಸ್ಟೆನ್ಸಸ್ ದಟ್ ಡಿಪ್ಲೀಟ್ ದ ಓಜೋನ್ ಲೇಯರ್ ಅಂತ. ಅಂದರೆ ಓಜೋನ್ ಲೇಯರ್ನ ಒಂದು ನಾಶಕ್ಕೆ ಕಾರಣ ಆಗಿರ್ತಕ್ಕಂಥ ಸಬ್ಸ್ಟೆನ್ಸನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಪ್ರೋಟೋಕಾಲ್ಗೆ ಸಹಿ ಹಾಕ್ತಾರೆ 1987 16 ಸೆಪ್ಟೆಂಬರ್. ಅದಕ್ಕೋಸ್ಕರ ಪ್ರತಿ ವರ್ಷ ಸೆಪ್ಟೆಂಬರ್ 16 ನಾವು ಅಂತಾರಾಷ್ಟ್ರೀಯ ಓಜೋನ್ ಪದರ ಸಂರಕ್ಷಣಾ ದಿನ ಅಂತ ಕರಿತೀವಿ. ಮತ್ತು ಈ ವರ್ಷದ ಥೀಮ್ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಓಜೋನ್ ಫಾರ್ ಲೈಫ್, 35 ಆಫ್ ಓಜೋನ್ ಲೇಯರ್ ಪ್ರೊಟೆಕ್ಷನ್. ಸೊ ಇನ್ನೂ ಹೇಳ್ತಾ ಇದ್ದೀನಿ, ಓಜೋನ್ ಫಾರ್ ಲೈಫ್, 35 ಆಫ್ ಓಜೋನ್ ಲೇಯರ್ ಪ್ರೊಟೆಕ್ಷನ್. ಯಾಕೆ 35 ಆಯಿತು ಅಂದರೆ, ನೋಡಿ 1985 ವಿಯೆನ್ನಾ ಕನ್ವೆನ್ಷನ್ ಆಗಿತ್ತು, ಅಲ್ಲಿಂದ 2020 ಬಂದರೆ 35 ವರ್ಷಗಳಾಗುತ್ತೆ. ಹಾಗಾಗಿ ಈ ಒಂದು 35 ಆಯಿತು ಅಂತ ಅದರ ಥೀಮಲ್ಲಿ ಆ ಒಂದು ಹೆಸರನ್ನು ಇಟ್ಕೊಂಡಿದ್ದಾರೆ. ಓಕೆ, ಸೊ ಅಗೇನ್ 2020 ಸೆಪ್ಟೆಂಬರ್ 16 ಇಂಟರ್ನ್ಯಾಷನಲ್ ಡೇ ಫಾರ್ ಪ್ರಿಸರ್ವೇಷನ್ ಆಫ್ ದ ಓಜೋನ್ ಲೇಯರ್, ಅಂತಾರಾಷ್ಟ್ರೀಯ ಓಜೋನ್ ಪದರ ಸಂರಕ್ಷಣಾ ದಿನ ಸೆಪ್ಟೆಂಬರ್ 16. ನೆಕ್ಸ್ಟು ಸೆಪ್ಟೆಂಬರ್ 21 ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಅಥವಾ ವರ್ಲ್ಡ್ ಪೀಸ್ ಡೇ, ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ದಿನ ಅಥವಾ ವಿಶ್ವ ಶಾಂತಿ ದಿನ ಅಂತ ಕರಿತೀವಿ ಸೆಪ್ಟೆಂಬರ್ 21. ಓಕೆ, ಇದರ ಥೀಮ್ ವೆರಿ ಇಂಪಾರ್ಟೆಂಟು, ಶೇಪಿಂಗ್ ಪೀಸ್ ಟುಗೆದರ್. ಉದ್ದೇಶ ಏನಾಗುತ್ತೆ, ಎಲ್ಲ ರಾಷ್ಟ್ರಗಳು ಮತ್ತು ಜನರ ನಡುವೆ ಮತ್ತು ಶಾಂತಿಯ ಆದರ್ಶಗಳನ್ನು ಸ್ಮರಿಸಲು ಮತ್ತು ಬಲಪಡಿಸಲು ಏನು ಮಾಡ್ತಾ ಇದ್ದೀವಿ ನಾವು, ಸೆಪ್ಟೆಂಬರ್ 21 ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಥೀಮು ಶೇಪಿಂಗ್ ಪೀಸ್ ಟುಗೆದರ್, 2020 ಥೀಮ್ ಆಗುತ್ತೆ. ಓಕೆ, ಸೆಪ್ಟೆಂಬರ್ 25 ಅಗೇನ್ ವೆರಿ ಇಂಪಾರ್ಟೆಂಟ್ ಡೇ, ನ್ಯಾಷನಲ್ ಅಂತ್ಯೋದಯ ದಿವಸ ಅಥವಾ ರಾಷ್ಟ್ರೀಯ ಅಂತ್ಯೋದಯ ದಿವಸ ಆಗುತ್ತೆ. ಉದ್ದೇಶ, ಭಾರತೀಯ ಜನಸಂಘದ ಧುರೀಣಾಗಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅವರು 1916-25 ಸೆಪ್ಟೆಂಬರ್ ಜನಿಸಿರ್ತಾರೆ. ಹಾಗಾಗಿ ಸೆಪ್ಟೆಂಬರ್ 25 ಪ್ರತಿ ವರ್ಷ ನಾವು ರಾಷ್ಟ್ರೀಯ ಅಂತ್ಯೋದಯ ದಿವಸ ಅಂತ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಸೊ ಇದರ ಉದ್ದೇಶ ಏನಾಗಿತ್ತು ನೋಡಿ, ಅಂತ್ಯೋದಯ ಅಂದರೆ ಬಡವರಲ್ಲಿಯೇ ಅತಿ ಬಡವರಾದ ಕಡು ಬಡವರನ್ನು ಉನ್ನತೀಕರಿಸ್ತಕ್ಕಂಥದ್ದು ಈ ಒಂದು ಅಂತ್ಯೋದಯ ದಿವಸದ ಉದ್ದೇಶ ಆಗಿದೆ. ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಯೋಜನೆ ಅಂತ ಹಲವಾರು ಯೋಜನೆಗಳನ್ನು ತರ್ತಾ ಇದೆ. ಓಕೆ, ನೆಕ್ಸ್ಟು ಸೆಪ್ಟೆಂಬರ್ 27 ವರ್ಲ್ಡ್ ಟೂರಿಸಂ ಡೇ, ವಿಶ್ವ ಪ್ರವಾಸೋದ್ಯಮ ದಿನ ಆಗುತ್ತೆ.
ಇದರ ಉದ್ದೇಶ ಏನಾಗಿತ್ತು? ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಪ್ರವಾಸೋದ್ಯಮದ ಪಾತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಪ್ರವಾಸೋದ್ಯಮವು ವಿಶ್ವದಾದ್ಯಂತ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಮತ್ತು ಆರ್ಥಿಕ ಮೌಲ್ಯಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರಬಹುದು ಅನ್ನಂತ ನಿರೂಪಿಸೋದಕ್ಕೆ ಸೆಪ್ಟೆಂಬರ್ 27ನ್ನು ನಾವು ವಿಶ್ವ ಪ್ರವಾಸೋದ್ಯಮ ದಿನ ವರ್ಲ್ಡ್ ಟೂರಿಸಂ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 2020ರ ಥೀಮ್ ಏನಾಗುತ್ತೆ ನೋಡಿ, ವರ್ಲ್ಡ್ ಟೂರಿಸಂ ಡೇ 2020 ಥೀಮು ಟೂರಿಸಂ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಟೂರಿಸಂ ಆ್ಯಂಡ್ ರೂರಲ್ ಡೆವಲಪ್ಮೆಂಟು 2020ರ ಸೆಪ್ಟೆಂಬರ್ 27ರಂದು ಆಚರಣೆ ಮಾಡಿರ್ತಕ್ಕಂಥ ವಿಶ್ವ ಪ್ರವಾಸೋದ್ಯಮ ದಿನದ ಥೀಮ್ ಆಗಿದೆ. ಓಕೆ, ನೆಕ್ಸ್ಟು ಅಕ್ಟೋಬರ್ ಮಂತದಾಗುತ್ತೆ ನೋಡಿ. ಅಕ್ಟೋಬರ್ 2 ನಮಗೆಲ್ಲ ಗೊತ್ತಿದೆ, ಗಾಂಧಿ ಜಯಂತಿ ಅಂತ ಆಚರಣೆಯನ್ನು ಮಾಡ್ತೀವಿ. ಆದರೆ ಇದನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಕೂಡ ಕರಿತೀವಿ, ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವಯಲೆನ್ಸ್ ಅಂತಲೂ ಕೂಡ ಕರಿತೀವಿ. ಉದ್ದೇಶ, ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ನಾಯಕ, ತತ್ವಶಾಸ್ತ್ರ ಮತ್ತು ಅಹಿಂಸೆಯ ಕಾರ್ಯತಂತ್ರದ ಪ್ರವರ್ತಕ ಅಂತಲೇ ಕರಿತೀವಿ ಮಹಾತ್ಮ ಗಾಂಧಿಯವರನ್ನ. ಅವರ ಜನ್ಮದಿನವಾಗಿರತಕ್ಕಂಥ ಅಕ್ಟೋಬರ್ 2ನ್ನು ಅಂತಾರಾಷ್ಟ್ರೀಯ ಅಹಿಂಸೆ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವಯಲೆನ್ಸ್ ಅಂತ ಕರಿತೀವಿ. ಓಕೆ, ಇದನ್ನು ಜೂನ್ 15, 2007ರಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಏನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವಯಲೆನ್ಸ್ ಅಂತ, ಗಾಂಧೀಜಿಯವರ ಬರ್ತ್ಡೇಯನ್ನು ಅಕ್ಟೋಬರ್ 2ನ್ನು. ಓಕೆ, ಇನ್ನು ಅಕ್ಟೋಬರ್ 8 ಇಂಡಿಯನ್ ಏರ್ಫೋರ್ಸ್ ಡೇ ಆಗುತ್ತೆ ನೋಡಿ. ಆರ್ಮಿ ಡೇ ಜನವರಿ 15 ಅಂದಿದ್ವಿ, ಈಗ ವಾಯುಸೇನೆ ದಿನವನ್ನು ಅಕ್ಟೋಬರ್ 8. ಓಕೆ, ಭಾರತೀಯ ವಾಯುಸೇನೆಯನ್ನು ಅಧಿಕೃತವಾಗಿ 8 ಅಕ್ಟೋಬರ್ 1932 ಸ್ಥಾಪನೆಯನ್ನು ಮಾಡ್ತಾರೆ. ಹಾಗಾಗಿ ಇದು 88ನೇ ಆ್ಯನಿವರ್ಸರಿ ಆಗುತ್ತೆ 8 ಅಕ್ಟೋಬರ್ 2020 ಭಾರತೀಯ ವಾಯುಸೇನೆ ದಿನ. ಓಕೆ, ಸೊ ನೆಕ್ಸ್ಟು ಅಕ್ಟೋಬರ್ 15 ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವುಮೆನ್, ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಆಗುತ್ತೆ. ಇದು ಗ್ರಾಮೀಣ ಮಹಿಳೆಯರ ಜೀವನೋಪಾಯ ಮತ್ತು ಅವರ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದರ ಥೀಮ್ ಏನಂದರೆ ಬಿಲ್ಡಿಂಗ್ ರೂರಲ್ ವುಮೆನ್ಸ್ ರೆಸಿಲಿಯನ್ಸ್ ಇನ್ ದ ವೇಕ್ ಆಫ್ COVID-19. ಓಕೆ, ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ 15 ಅಕ್ಟೋಬರ್ 2020. ನೆಕ್ಸ್ಟು ಅಕ್ಟೋಬರ್ 16, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಟಾಪಿಕ್ ಆಗುತ್ತೆ. ವರ್ಲ್ಡ್ ಫುಡ್ ಡೇ ಅಥವಾ ವಿಶ್ವ ಆಹಾರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 16ರಂದು ಆಚರಣೆಯನ್ನು ಮಾಡ್ತೀವಿ. ಇದರ ಉದ್ದೇಶ ಏನಾಗುತ್ತೆ? ಪ್ರಪಂಚದಲ್ಲಿ ಆಹಾರ ಕೊರತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಜಗತ್ತಿನಾದ್ಯಂತ ಆಹಾರ ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ. 2020ರ ಥೀಮ್ ಏನಾಗುತ್ತೆ? ಗ್ರೋ ನೌರಿಷ್ ಸಸ್ಟೈನ್ ಟುಗೆದರ್. ಓಕೆ, ಸೊ ಇಲ್ಲಿ ಯಾಕೆ 16 ಅಕ್ಟೋಬರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ 75 ವರ್ಷಗಳಿಂದ 1945 16 ಅಕ್ಟೋಬರಂದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಅಂತ ಕರಿತೀವಿ, ಅದು ಸ್ಥಾಪನೆ ಆಗಿತ್ತು ಅಕ್ಟೋಬರ್ 16, 1945. ಹಾಗಾಗಿ ಈಗ ಅದಕ್ಕೆ ನೋಡಿ 75 ವರ್ಷ ತುಂಬಿದೆ. ಸೊ ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ 16ನ್ನು ವಿಶ್ವ ಆಹಾರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ಇದು ಯಾಕೆ ಇನ್ನೂ ಸುದ್ದಿಲಿ ಆಗುತ್ತೆ ಅಂದರೆ ನೋಡಿ, ಈಗ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಏನಿದೆಯೋ WFP ಯುನೈಟೆಡ್ ನೇಷನ್ನ ಅಂಗಸಂಸ್ಥೆ, ಅದಕ್ಕೆ 2020ರ ನೊಬೆಲ್ ಪೀಸ್ ಪ್ರೈಸ್ ಕೂಡ ದೊರಕಿದೆ. ಹಾಗಾಗಿ ಈ ಒಂದು ಆಹಾರ ದಿನದ ಮೇಲೆ ಕ್ವಶನ್ ಬರ್ತಕ್ಕಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಥೀಮ್ ಏನಂದರೆ 16 ಅಕ್ಟೋಬರ್ 2020 ವರ್ಲ್ಡ್ ಫುಡ್ ಡೇಯ ಥೀಮ್ ಏನು? ಗ್ರೋ ನೌರಿಷ್ ಸಸ್ಟೈನ್ ಟುಗೆದರ್. ಓಕೆ, ಅಕ್ಟೋಬರ್ 17 ಇಂಟರ್ನ್ಯಾಷನಲ್ ಡೇ ಫಾರ್ ದ ಇರಾಡಿಕೇಶನ್ ಆಫ್ ಪೂವರ್ಟಿ, ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ ಆಗುತ್ತೆ. ಉದ್ದೇಶ, ಬಡವರ ಹೋರಾಟಗಳನ್ನು ಗುರುತಿಸಬೇಕು, ಅವರ ಧ್ವನಿಯನ್ನು ಸರ್ಕಾರಗಳು ಮತ್ತು ನಾಗರಿಕರು ಕೇಳುವಂತೆ ಮಾಡಬೇಕು ಅನ್ನೋದು 17 ಅಕ್ಟೋಬರ್ ಆಚರಣೆ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನದ ಉದ್ದೇಶ ಆಗಿದೆ. ಥೀಮ್ ಏನಾಗುತ್ತೆ? ಆ್ಯಕ್ಟಿಂಗ್ ಟುಗೆದರ್ ಟು ಅಚೀವ್ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಫಾರ್ ಆಲ್. ಓಕೆ, ಇದು 17 ಅಕ್ಟೋಬರ್ 2020 ಆಚರಣೆ ಮಾಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಡೇ ಫಾರ್ ದ ಎರಾಡಿಕೇಶನ್ ಆಫ್ ಪೂವರ್ಟಿ ಅಥವಾ ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನದ ಒಂದು ಥೀಮ್ ಆಗಿದೆ. ಸೊ ನೆಕ್ಸ್ಟ್ 24 ಅಕ್ಟೋಬರ್ ವರ್ಲ್ಡ್ ಪೋಲಿಯೋ ಡೇ ಆಗುತ್ತೆ, ವಿಶ್ವ ಪೋಲಿಯೋ ದಿನ. ಪೋಲಿಯೋ ಮುಕ್ತ ಪ್ರಪಂಚದ ಕಡೆಗೆ ನಡೆಯುತ್ತಿರುವ ಜಾಗತಿಕ ಪ್ರಯತ್ನಗಳನ್ನು ಪ್ರಚುರಪಡಿಸಲು 24ಅಕ್ಟೋಬರ್ನ ಪ್ರತಿ ವರ್ಷ ವರ್ಲ್ಡ್ ಪೋಲಿಯೋ ಡೇ ಅಥವಾ ವಿಶ್ವ ಪೋಲಿಯೋ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ವರ್ಷದ ಥೀಮು ಎ ವಿನ್ ಅಗೇನೆಸ್ಟ್ ಪೋಲಿಯೋ ಈಸ್ ಎ ವಿನ್ ಫಾರ್ ಗ್ಲೋಬಲ್ ಹೆಲ್ತ್ ಅಂತ. ಓಕೆ, ಅಕ್ಟೋಬರ್ 24 ವರ್ಲ್ಡ್ ಪೋಲಿಯೋ ಡೇ. ನೆಕ್ಸ್ಟ್ 24 ಆಗುತ್ತೆ, ವೆರಿ ಇಂಪಾರ್ಟೆಂಟು, ನಿಮಗೆಲ್ಲ ಗೊತ್ತಿರುತ್ತೆ, ವಿಶ್ವಸಂಸ್ಥೆಯ ದಿನ ಅಥವಾ ಯುನೈಟೆಡ್ ನೇಷನ್ಸ್ ಡೇ ಅಂತ ಕರಿತೀವಿ. ಯಾಕಂದರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಒಂದು ಅಧಿಕೃತವಾಗಿ ರಚನೆಯನ್ನು ಕಂಡಿತ್ತು. ಹಾಗಾಗಿ 24ಅಕ್ಟೋಬರ್ ನಾವು ವಿಶ್ವಸಂಸ್ಥೆಯ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ವಿಶ್ವಸಂಸ್ಥೆಯಲ್ಲಿ ಈಗ 193 ಸದಸ್ಯ ರಾಷ್ಟ್ರಗಳಿದ್ದಾವೆ, 2 ಅಬ್ಸರ್ವರ್ ರಾಷ್ಟ್ರಗಳಿದ್ದಾವೆ. ಇದರ ಒಂದು ಸೆಕ್ರೆಟರಿ ಜನರಲ್ ಈಗ ಆಂಟೋನಿಯೋ
ಗುಟೆರಸ್ ಅವರಿದ್ದಾರೆ ಮಹಾ ಪ್ರಧಾನ ಕಾರ್ಯದರ್ಶಿಗಳು. ಹಾಗಾದರೆ 2020 ಅಕ್ಟೋಬರ್ 24ರಂದು ಆಚರಣೆ ಮಾಡಿರ್ತಕ್ಕಂಥ ವಿಶ್ವಸಂಸ್ಥೆಯ 75ನೇ ವರ್ಷ ಆಯಿತು ಈಗ. ಅದರ ಒಂದು ಥೀಮ್ ಏನಂದರೆ ಶೇಪಿಂಗ್ ಅವರ್ ಫ್ಯೂಚರ್ ಟುಗೆದರ್ ಅಂತ. ಓಕೆ, ಸೊ ನೆಕ್ಸ್ಟ್ ಅಕ್ಟೋಬರ್ 31 ವೆರಿ ವೆರಿ ಇಂಪಾರ್ಟೆಂಟ್ ಡೇ ಆಗುತ್ತೆ, ನ್ಯಾಷನಲ್ ಯುನಿಟಿ ಡೇ ಅಥವಾ ರಾಷ್ಟ್ರೀಯ ಏಕತಾ ದಿವಸ ಆಗುತ್ತೆ, ರಾಷ್ಟ್ರೀಯ ಏಕತೆ ದಿನ ಅಂತ ಕರಿತೀವಿ. ಉದ್ದೇಶ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಅಕ್ಟೋಬರ್ 31ನ್ನು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಏಕತೆ ದಿನವಾಗಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. 31 ಅಕ್ಟೋಬರ್ 1875ರಲ್ಲಿ ಜನಿಸಿದ್ರು ಐರನ್ ಮ್ಯಾನ್ ಆಫ್ ಇಂಡಿಯಾ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಸೊ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಅವರು ಬೇರೆ ಬೇರೆ ಒಂದು ಸಂಸ್ಥಾನಗಳನ್ನು ಭಾರತಕ್ಕೆ ಹೇಗೆ ಸೇರಿಸಿದ್ರು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಆ ಒಂದು ಯುನಿಟಿಯನ್ನು, ಆ ಒಂದು ಏಕತೆಯನ್ನು ತಂದಿರತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನವನ್ನು ನಾವು ನ್ಯಾಷನಲ್ ಯುನಿಟಿ ಡೇ ಅಥವಾ ರಾಷ್ಟ್ರೀಯ ಏಕತೆ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಓಕೆ, ಇನ್ನು ನವೆಂಬರ್ ತಿಂಗಳಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ನಮ್ಗೆ ಗೊತ್ತಿದೆ ನವೆಂಬರ್ 7 ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಅಥವಾ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಓಕೆ, ಇನ್ನು ಡಿಸೆಂಬರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಡೇಸ್ ಇದ್ದಾವೆ. ಡಿಸೆಂಬರ್ 1 ವರ್ಲ್ಡ್ ಏಡ್ಸ್ ಡೇ ಆಗುತ್ತೆ, ವಿಶ್ವ ಏಡ್ಸ್ ದಿನ ಆಗುತ್ತೆ. HIV ಸಾಂಕ್ರಾಮಿಕದ ಬಗ್ಗೆ ಗಮನ ಸೆಳೆತಕ್ಕಂಥದ್ದು, ಜಾಗೃತಿ ಮತ್ತು ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಪ್ರಯತ್ನವನ್ನು ಡಿಸೆಂಬರ್ 1 ನಾವು ವಿಶ್ವ ಏಡ್ಸ್ ದಿನವನ್ನು ಆಚರಣೆಯನ್ನು ಮಾಡಿ ಈ ಒಂದು ಗಮನವನ್ನು ತರ್ತಾ ಇದ್ದೀವಿ. ಥೀಮ್ ಏನಾಗಿತ್ತು, ಎಂಡಿಂಗ್ ದ HIV ಏಡ್ಸ್ ಎಪಿಡೆಮಿಕ್ ರೆಸಿಲಿಯನ್ಸ್ ಅಂಡ್ ಇಂಪ್ಯಾಕ್ಟ್ ಅಂತ. ಓಕೆ, ವರ್ಲ್ಡ್ ಏಡ್ಸ್ ಡೇ ಡಿಸೆಂಬರ್ 1. ನೆಕ್ಸ್ಟು ಡಿಸೆಂಬರ್ 4 ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟು, ಇಂಡಿಯನ್ ನೇವಿ ಡೇ ಅಥವಾ ಭಾರತೀಯ ನೌಕಾಸೇನಾ ದಿನ ಆಗುತ್ತೆ. ಇದರ ಉದ್ದೇಶ ಏನಾಗಿತ್ತು, ಆಪರೇಷನ್ ಟ್ರೈಡೆಂಟ್ ಸಮಯದಲ್ಲಿ ಭಾರತೀಯ ನೌಕಾಪಡೆ 4 ಪಾಕಿಸ್ತಾನಿ ಹಡಗುಗಳನ್ನು ಮುಳುಗಿಸುತ್ತೆ. ಯಾವಾಗಾಗಿತ್ತು ಈ ಆಪರೇಷನ್ ಟ್ರೈಡೆಂಟ್ ಅಂದರೆ, ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಅದಾಗಿತ್ತು. ಆಗ ಡಿಸೆಂಬರ್ 4 ಆಪರೇಷನ್ ಟ್ರೈಡೆಂಟ್ ಮುಖಾಂತರ ಭಾರತೀಯ ನೌಕಾಪಡೆ ಪಾಕಿಸ್ತಾನದ ಹಲವಾರು ಹಡಗುಗಳನ್ನು ಮುಳುಗಿಸೋ ಮುಖಾಂತರ ಒಂದು ಜಯಶಾಲೆ ಆಗುತ್ತೆ ಅಂತಕ್ಕಂಥ. ಹಾಗಾಗಿ 4ನೇ ಡಿಸೆಂಬರನ್ನು ಪ್ರತಿ ವರ್ಷ ನಾವು ನೌಕಾಸೇನಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ವಿ. ಹಾಗಾದ್ರೆ ಈಗ ನೋಡಿ, ಇಂಡಿಯನ್ ಆರ್ಮಿ ಡೇ ಜನವರಿ 15, ಇಂಡಿಯನ್ ಏರ್ಫೋರ್ಸ್ ಡೇ ಅಕ್ಟೋಬರ್ 8, ಇಂಡಿಯನ್ ನೇವಿ ಡೇ ಡಿಸೆಂಬರ್ 4. ಜನವರಿ 15, ಅಕ್ಟೋಬರ್ 8, ಡಿಸೆಂಬರ್ 4, ವೆರಿ ವೆರಿ ಇಂಪಾರ್ಟೆಂಟ್ ಡೇಸು ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟು ಡಿಸೆಂಬರ್ 23, ಅಗೇನ್ ವೆರಿ ಇಂಪಾರ್ಟೆಂಟು, ಕಿಸಾನ್ ದಿವಸ್ ಅಥವಾ ಫಾರ್ಮರ್ಸ್ ಡೇ ಅಂತ ಕರಿತೀವಿ, ರೈತರ ದಿನ ಆಗುತ್ತೆ. ಉದ್ದೇಶ ಏನು, ಭಾರತದ 5ನೇ ಪ್ರಧಾನಿ ರೈತರ ಮುಖಂಡ ಚೌಧರಿ ಚರಣ್ ಸಿಂಗ್ ಅವರು ಭಾರತೀಯ ರೈತರ ಜೀವನವನ್ನು ಸುಧಾರಿಸಲು ಅನೇಕ ನೀತಿಗಳನ್ನು ಪರಿಚಯಿಸ್ತಾರೆ. ಹಾಗಾಗಿ ಅವರ ಜನ್ಮದಿನವಾಗಿರ್ತಕ್ಕಂಥ 23ನೇ ಡಿಸೆಂಬರನ್ನು ಭಾರತದಲ್ಲಿ ನಾವು ರೈತರ ದಿನ ಅಥವಾ ಕಿಸಾನ್ ದಿವಸ್ ಆಗಿ ಆಚರಣೆಯನ್ನು ಮಾಡ್ತೀವಿ. ಅವರ ನಿಲುವೇನಾಗಿತ್ತು ಅಂದರೆ, ಕೃಷಿಕನನ್ನು ಉಳಿಸಬೇಕಾದರೆ ಕೃಷಿ ಭೂಮಿಯ ಮಾಲೀಕತ್ವದ ಹಕ್ಕು ಕೃಷಿಕನಿಗೆ ನೀಡಬೇಕು. ಇನ್ನೊಮ್ಮೆ ಕೇಳ್ರಿ, ಕೃಷಿಕನನ್ನು ಉಳಿಸಬೇಕಾದ್ರೆ ಕೃಷಿ ಭೂಮಿಯ ಮಾಲೀಕತ್ವದ ಹಕ್ಕು ಯಾರಿಗೆ ಕೊಡ್ಬೇಕಂದ್ರೆ ಕೃಷಿಕನಿಗೆ ಕೊಡ್ಬೇಕಂತಕ್ಕಂಥ ಒಂದು ನಿಲುವು ಚರಣ್ ಸಿಂಗ್ ಅವರದಾಗಿತ್ತು. ಅವರು ಭಾರತದ 5ನೇ ಪ್ರಧಾನಿಗಳು, ರೈತ ಮುಖಂಡರಾಗಿದ್ದರು. ಅದಕ್ಕೋಸ್ಕರ ರಾಷ್ಟ್ರ ರಾಜಧಾನಿಯಲ್ಲಿರ್ತಕ್ಕಂಥ ಅವರ ಸ್ಮಾರಕಕ್ಕೆ ಕಿಸಾನ್ ಘಾಟ್ ಅಂತಲೇ ನಾಮಕರಣವನ್ನು ಮಾಡಿದ್ದೀವಿ. ಸೊ ಅದರಲ್ಲೂ ಈಗೇನು ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಡೆಲ್ಲಿಲಿ. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಡೇ ಯಾವುದು ಅಂದರೆ ಅದು ಕಿಸಾನ್ ದಿವಸ ಆಗುತ್ತೆ, ರೈತರ ದಿನ. ಯಾರ ಒಂದು ಜನ್ಮ ದಿನಾಚರಣೆ ಅಂದರೆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಕಿಸಾನ್ ದಿವಸ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ರಚಲಿತವಾಗಿ ನಡೀತಕ್ಕಂಥ ದಿನ ಆಗಿರೋದ್ರಿಂದ ಸೊ ನೆನ್ಪಿಡಿ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಓಕೆ, ಸೊ ಹೀಗೆ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ 2020, ಭಾಳಷ್ಟು ಒಂದು 40-50 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿನಗಳನ್ನು, ಅವುಗಳ ಥೀಮ್ಗಳನ್ನು ಒಂದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಸೊ ನಿಮಗೆಲ್ಲ ಭಾಳ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಅಟ್ಲೀಸ್ಟ್ ಈ ದಿನಗಳನ್ನು, ಈ ಒಂದು ಥೀಮ್ಗಳನ್ನು, ಅವುಗಳ ಕಾರಣಗಳನ್ನು, ಉದ್ದೇಶಗಳನ್ನು ಸೊ ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಸೊ 1 ಅವರ್ ಎಫರ್ಟ್ ಹಾಕಿದರೆ ಸೊ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ಇನ್ನೊಂದು, ಇನ್ನಷ್ಟು ಡೇಸ್ ಆ್ಯಂಡ್ ಥೀಮ್ಸ್ ಏನಾದರೂ ಇಂಪಾರ್ಟೆಂಟ್ ಅನಿಸಿದರೆ ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಈ ಒಂದು ಡೇಸ್ ಆ್ಯಂಡ್ ಥೀಮ್ಸ್ಗಳ ಜೊತೆಗೆ ಅವುಗಳನ್ನು ಆ್ಯಡ್ ಮಾಡ್ತೀನಿ. ಸೊ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟೊಂದಿಗೆ ಒಂದು ವಿಡಿಯೋನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಹೀಗೆ ಸೊ ಈ ಒಂದು ಯೂಸ್ಫುಲ್ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಿ ಯು ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಓಕೆ.